ವೀಕ್ಷಕರೇ, ನಿಮಗೆಲ್ಲರೂ ನಮಸ್ಕಾರ. ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವೋಲ್ಡ್ 247 ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಇವತ್ತು ಸೋಮವಾರ 6 PM ಲೈವ್. ಈ ಕಾರ್ಯಕ್ರಮದಲ್ಲಿ ಸರ್ವಜನೋತ್ಸವ ಎಂಬ ಒಂದು ವಿನೂತನ ಕಾರ್ಯಕ್ರಮ, ಸಹೋದರತೆ, ಭಾತೃತ್ವ, ಏಕತೆ, ಒಮ್ಮತ, ಒಗ್ಗಟ್ಟು, ಉಡುಪಿ ಜಿಲ್ಲೆಯ ಸಮಸ್ತ ಬಾಂಧವರಲ್ಲಿ ಜಾತಿ, ಪಕ್ಷ, ಮತ ಎಲ್ಲವನ್ನು ಮರೆತು ನಾವು ಮಾನವೀಯರು ಎಂಬ ಉದ್ದೇಶದಿಂದ ಸರ್ವಜನೋತ್ಸವ ಎಂಬ ಕಾರ್ಯಕ್ರಮವನ್ನು 17 March ಭಾನುವಾರರಂದು 3:00 PM ಆಗಲಿಕ್ಕಿದೆ. ಇದರ ಬಗ್ಗೆ ನಾವು ಇವತ್ತು ಮಾತನಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ ಸಹಬಾಳ್ವೆ ಉಡುಪಿ ಇದರ ಅಧ್ಯಕ್ಷರಾದಂಥ ಶ್ರೀ ಅಮೃತ್ ಶೆಣೈ, ಮತ್ತು ಸಾರ್ವಜನಿಕ ಸಾಮಾಜಿಕ ಕಾರ್ಯಕರ್ತರಾದಂತಹ ಇದ್ರೀಸ್ ಉಡೆ, ತಮಗಿಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಮೃತ್ ಶೆಣೈಯವರೇ, ಉಡುಪಿ ಜಿಲ್ಲೆಯಲ್ಲಿ ಶಾಂತಿ, ಸಾಮರಸ್ಯ, ಸಹಬಾಳ್ವೆಗೆ ಏನು ಕುಂದುಕೊರತೆ ಇರಲಿಲ್ಲ. ಇತ್ತೀಚೆಗಿನ ವರ್ಷದಲ್ಲಿ ಒಂದು 2-3-4 ವರ್ಷಕ್ಕೆ ಹಿಂದಕ್ಕೆ ನಾವು ಅವಲೋಕಿಸೋದು ಪಕ್ಷಿ ನೋಟವನ್ನು ಹಾಕಿದರೆ ಸ್ವಲ್ಪ ಸಮಸ್ಯೆ ಎದುರಾಗಿದೆ. ಆದರೆ ಕರಾವಳಿಯಲ್ಲಿ, ನಮ್ಮ ಕರಾವಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಕಣ್ಣು ಇಟ್ಕೊಂಡು ನೋಡುವಂಥ ಪ್ರಸಂಗ ಬಂದಿದೆ. ಕರಾವಳಿ ಅಂತ ಹೇಳಿದ್ರೆ ಕೋಮು ಪ್ರಚೋದಿತ, ಕೋಮು ಗಲಭೆ ಆಗುವಂಥ ಪ್ರದೇಶ ಎಂಬುದಾಗಿ. ಆದರೆ ಉಡುಪಿಯ ಹೆಸರು ಎಲ್ಲಿಯೂ ಕೂಡ ಕಂಡು ಬಂದದ್ದಿಲ್ಲ. ಮೇಜರ್ ಇದರಲ್ಲಿ ಬಗ್ಗೆ ಮಾತನಾಡೋದಾದರೆ, ಯಾತಕ್ಕೋಸ್ಕರ ಸರ್ವಜನೋತ್ಸವ ಉಡುಪಿ? ನೀವು ಹೇಳಿದಾಗೆ ಬಹಳ ಶಾಂತಿಯುತವಾದಂಥ ಪ್ರದೇಶ ಉಡುಪಿ ನಗರದಲ್ಲಿ. ವಿಶೇಷವಾಗಿ ಉಡುಪಿ ಯಾವತ್ತೂ ಕೋಮು ಗಲಭೆಗಳು ನಡೀಲಿಲ್ಲ, ಮತ್ತು ಅಪರಾಧಿ ಚಟುವಟಿಕೆಗಳು ಕೂಡ ಕಡಿಮೆ. ಆದರೆ ಸಣ್ಣ ಪುಟ್ಟ ಘಟನೆಗಳು ನಡೆದಿದೆ. ನೀವು ಹೇಳಿದ್ದನ್ನು ನಾನು ಒಪ್ತೇನೆ. ನಾವು ಈ ದೇಶದ ಪ್ರಜೆಗಳು ಎಲ್ಲೋ ದೂರದಲ್ಲಿ ಯಾವುದೋ ಒಬ್ಬ ಅಕ್ಲಾಕ್ ಎಂಬವನನ್ನು ಕೊಂದಾಗ ನಮಗೆ ನೋವು ಕಮ್ಮಿ. ಅದೇ ನಾಳೆ ನಾವು ಅದರ ಬಗ್ಗೆ ಏನೂ ಮಾತಾಡದೇ ಇದ್ದರೆ ಅದು ನಾಳೆ ನಮ್ಮ ಮನೆಗೂ ಬರ್ತದೆ. ಇದು ಸರ್ವಜನೋತ್ಸವಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಯಾವುದೇ ಒಂದು ಶಕ್ತಿಗಳ ವಿರುದ್ಧ ಅಂತಲ್ಲ, ಅದು ನೆಗೆಟಿವ್ ಕ್ಯಾಂಪೇನ್ ಆಗ್ತದೆ. ಆದರೂ ಒಂದು ಸಲ ನಮ್ಮ ಸಂದೇಶವನ್ನು ಇಡೀ ದೇಶಕ್ಕೆ, ನಾವು ಮನುಜರು, ನಮ್ಮ ನಡುವೆ ಸಹೋದರತೆ, ಶಾಂತಿ, ಸಮಾನತೆ, ಐಕ್ಯತೆ ಇದೆ. ಈ ದೇಶದಲ್ಲಿ ಜಾತ್ಯತೀತತೆ ಎಂಬುದನ್ನು ಯುವಕರಿಗೆ ಅದರ ಬಗ್ಗೆ ಜಾಸ್ತಿ ಅರ್ಥ ಗೊತ್ತಿಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಜಾತ್ಯತೀತತೆ ಅಂದರೆ ಜಾತಿ, ದೇವರನ್ನು ದ್ವೇಷಿಸುವುದು, ಒಂದು ಧರ್ಮವನ್ನು ದ್ವೇಷಿಸುವುದು, ದೇವರೇ ಇಲ್ಲ ಅನ್ನೋದು, ಅಥವಾ ಬೇರೆ ಬೇರೆ ರೀತಿಯ ಕಲ್ಪನೆಗಳಿದೆ. ಜಾತಿಗೆ ಅತೀತವಾಗಿ ಚಿಂತನೆ ಮಾಡುವಂಥದ್ದು ನಿಜವಾದ ಜಾತ್ಯತೀತತೆ. ಅಂದರೆ ನಾನು ಒಂದು ವ್ಯಕ್ತಿಯನ್ನು ಪ್ರೀತಿಸಬೇಕಾದ್ರೆ ಆ ವ್ಯಕ್ತಿಯ ಜಾತಿ, ಆ ವ್ಯಕ್ತಿಯ ಧರ್ಮ, ಆ ವ್ಯಕ್ತಿ ಊಟ ಮಾಡುವಂಥ ಆಹಾರ ಪದ್ಧತಿ ಅಥವಾ ಆ ವ್ಯಕ್ತಿಯ ಸಂಪ್ರದಾಯಗಳು ನನಗೆ ಅಡ್ಡಿ ಆಗಬಾರ್ದು. ನನ್ನ ಮತ್ತು ಆಕ್ಷೇಪ ಕೂಡ ಇರಬಾರ್ದು. ಇದ್ರೀಸ್ ಮತ್ತು ನನ್ನ ಆತ್ಮೀಯತೆಗೆ ನಮ್ಮ ಬೇರೆ ಬೇರೆ ಭಿನ್ನವಾದಂಥ ಧಾರ್ಮಿಕ ನಂಬಿಕೆಗಳು ಅಡ್ಡಿ ಆಗಬಾರ್ದು. ಅದಕ್ಕೆ ಧರ್ಮಾತೀತ ಪ್ರೀತಿ. ಸೊ ನಮ್ಮ ದೇಶದ ಸಂವಿಧಾನ ಕೂಡ ಅದನ್ನೇ ಹೇಳ್ತದೆ. ಆದರೆ ಎಲ್ಲೋ ಒಂದು ಕಡೆ, ಇಡೀ ಪ್ರಪಂಚದಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಅಂತಲ್ಲ, ಹಿಂದೆ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಯುದ್ಧ ಆಗ್ತಿತ್ತು, ಈಗ ಧಾರ್ಮಿಕ ವಿಚಾರಗಳಿಗೋಸ್ಕರ ಭಯೋತ್ಪಾದನೆಗಳಾಗ್ತದೆ, ಹಲ್ಲೆಗಳಾಗ್ತವೆ, ಕೊಲೆಗಳಾಗ್ತವೆ. ಅದು ಎಲ್ಲ ಧರ್ಮದಲ್ಲೂ ಸ್ವಲ್ಪ ಮೂಲಭೂತವಾದಿಗಳು ಇದ್ದಾರೆ. ಅದು ಕೂಡ ಚುನಾವಣೆ ಹತ್ತಿರ ಹತ್ತಿರವಾಗುವಾಗ್ತದೆ, ಅದು ಬೇರೆ ವಿಷಯ. ಟೆರರಿಸಮ್ ಕೂಡ ಅದಕ್ಕೆ ಮೋಟಿವೇಷನ್ನೇ ರಿಲಿಜಿಯಸ್ ಸೆಂಟಿಮೆಂಟ್ಸ್. ಸೊ ಎಲ್ಲ ರೀತಿಯ ಈ ಪ್ರಕ್ಷುಬ್ಧವಾದಂಥ ಪ್ರಪಂಚದ ವಾತಾವರಣದಲ್ಲಿ ಉಡುಪಿಯಲ್ಲಿ ಏನಾಗುವುದಿಲ್ಲ ಹೇಳಿ ನಾವು ಕೂತ್ರೆ ಒಂದು ದಿನ ಅದು ಉಡುಪಿಗೂ ಬರ್ತದೆ. ನಮಗೆ ವ್ಯಾಪ್ತಿ ನಾವು ಇಡೀ ದೇಶದಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ನಮ್ಮ ಯುವಕರಿಗೆ, ನಮ್ಮ ಊರಿನ ಜನರಿಗೆ ಶಾಂತಿಯ ಸಂದೇಶ ಕೊಡುವಂಥದ್ದು ಇದರ ಮೂಲ. ಸರಿ, ಇದ್ರಿ ಸೂಡಿಯವರ ಸಾಮಾಜಿಕ ಒಂದು ಕಾರ್ಯಕರ್ತರಾಗಿ, ಪಕ್ಷ ಜಾತಿ ಎಲ್ಲ ಮರೆತು ಒಂದು ಪಂಚಾಯತ್ನ ಸದಸ್ಯನಾಗಿ ತಾವಿದ್ದೀರಿ, ಸಹಬಾಳ್ವೆಯ ಅವಶ್ಯಕತೆ ಎಷ್ಟಿದೆ ಉಡುಪಿ ನಗರಕ್ಕೆ, ಉಡುಪಿ ಜಿಲ್ಲೆಗೆ? ಸಹಬಾಳ್ವೆ ಯಾಕೆ ಇದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯರ ಜೀವನ ಅವನು ಸಹಬಾಳ್ವೆ ಇಲ್ಲದೆ ಅದು ನಡೆಯುವುದಿಲ್ಲ. ಯಾಕಂತ ಹೇಳಿದರೆ, ನಮ್ಮ ಕನ್ನಡದ ಆದಿಕವಿ ಪಂಪನ ಒಂದು ವಾಕ್ಯ, ಮನುಜ ಕುಲ ತಾನೊಂದೇ ವಲಮ ಅಂತ. ಅಂದರೆ ಈ ಮನುಷ್ಯ ಕುಲ ಎಂಬುದು ಸಂಪೂರ್ಣವಾಗಿ ಒಂದು ಇದು ಅಂತ. ಈಗಾಗಲೇ ಅಮೃತ ಶೆಣೈಯವರು ಹೇಳಿದರು, ಧಾರ್ಮಿಕ ಸೆಂಟಿಮೆಂಟ್ಗಳನ್ನು ಉಪಯೋಗಿಸಿ ಜನರನ್ನು ವಿಭಜಿಸುವ ದೂರ ಮಾಡುವಂತಹ ಕೆಲಸಗಳು ಒಂದು ಕಡೆಯಲ್ಲಿ ಆಗ್ತಾ ಇದೆ ಅಂತ. ನಾವು ಅದನ್ನು ಇದನ್ನು ತೆಗೆದುಕೊಂಡ್ರೆ ಧರ್ಮ, ನನಗನ್ಸ್ತದೆ ಧರ್ಮದಲ್ಲಿ ಈ ಧರ್ಮ ಯಾವುದೇ ಧರ್ಮ ಆಗಲಿ ಅದು ವಿಭಜನೆಯನ್ನು
ಕಲಿಸೋದಿಲ್ಲ. ಯಾಕಂದರೆ ಹಿಂದೂ ಧರ್ಮ ಹೇಳ್ತದೆ ವಸುದೇವ ಕುಟುಂಬಕಂ ಅಂತ. ಇಡೀ ಮನುಷ್ಯ ಕುಲ ಎಂಬುದು ಅದು ಒಂದು ಕುಟುಂಬ ಇದ್ದ ಹಾಗೆ ಅಂತ ಹೇಳ್ತದೆ. ಅದೇ ಸಂದರ್ಭದಲ್ಲಿ ಪ್ರವಾದಿಯವರು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ ಖಲ್ಗು ಅಯಾಲುಲ್ಲ ಅಂತ, ಅಂದರೆ ದೇವನ ಒಂದು ಕುಟುಂಬ ಆಗಿದೆ ಇದು ಇದು ಅಂತ, ಎಂತ ಮನುಷ್ಯ ಸಮುದಾಯ ಅಂತ. ಆದರೆ ನಾನು ಹೇಳ್ತೇನೆ ಇದು ಎರಡು ಕಡೆಯಿಂದ ಕೂಡ ಅದು ಯಾವ ಧಾರ್ಮಿಕ ಸೆಂಟಿಮೆಂಟ್ಗಳನ್ನು ಉಪಯೋಗಿಸಿ ಅದರನ್ನು ವಿಭಜಿಸುವ ಪ್ರಯತ್ನಗಳನ್ನು ಮಾಡುತ್ತದೆ ಅದರ ಹಿಂದೆ ಸ್ವಾರ್ಥ ಇದೆ, ಅವರಿಂದ ಅವರ ಸ್ವಹಿತಾಸಕ್ತಿಗಳಿವೆ. ಅದರ ಹೊರತು ಧರ್ಮ ಅದಕ್ಕೆ ಕಾರಣ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ಧರ್ಮಗಳು ಉದಾತ್ತ ಮೌಲ್ಯಗಳನ್ನು ಕಲಿಸ್ತದೆ, ಅದು ಯಾವುದೇ ಧರ್ಮ ಇದೆ. ಅದು ಧರ್ಮ ಯಾವ ನಮ್ಮ ಮಾನವತೆಯನ್ನು ನಾಗರಿಕತೆಯನ್ನು ಸುಧಾರಿಸುವ ಕೆಲಸವನ್ನು ಮಾಡಿದೆ. ಸರಿ ಸರಿ, ಅಮೃಷಣೆಯವರೇ, ಒಂದು 10-20 ವರ್ಷಗಳ ಹಿಂದೆ ಹೋಗುವ ದೀಪಾವಳಿ ಹಬ್ಬ ಅಂತ ಹೇಳಿದರೆ ಮುಸಲ್ಮಾನರು ಕೂಡ ಇತ್ತು, ಕ್ರಿಶ್ಚಿಯನರಿಗೂ ಕೂಡ ಇತ್ತು, ನಿಮಗೂ ಇತ್ತು, ನಮಗೂ ಇತ್ತು, ಎಲ್ಲರಿಗೂ ಕೂಡ ಇತ್ತು. ಪಟಾಕಿಯನ್ನು ತಂದು ಎಲ್ಲರೂ ಸಿಡಿಸುವುದು, ಪರಸ್ಪರ ಮನೆಯ ಹತ್ತಿರದವರು ತಮ್ಮ ಸ್ವೀಟ್ಸ್ಗಳನ್ನೆಲ್ಲ ಹಂಚಿಕೊಳ್ಳುವಂಥದ್ದು ಇದೆಲ್ಲ ಕೂಡ ಇತ್ತು. ಆದರೆ ಇವತ್ತು ಯಾವುದೊಂದು ಹಬ್ಬ ಅಂತ ಹೇಳಿದರೆ ಅದು ನಿಮಗೆ ಸೀಮಿತ, ಇದು ಇವರಿಗೆ ಸೀಮಿತ, ಅದು ಅವರಿಗೆ ಸೀಮಿತ. ನಾವು ಪ್ರತಿ ವರ್ಷ ಹೋದ ಹಾಗೆ ಎಜುಕೇಷನ್ ಏನಿದೆ, ಶಿಕ್ಷಣ ಎಂಬುದು ಏನಿದೆ, ಅದರ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡಿದರೆ ನಾವು ಹೆಚ್ಚು ಎಜುಕೇಟೆಡ್ ಜನ. ಈಗ ಎಲ್ಲರೂ 10th ಆಗಿದೆ, ಪಿ ಯು ಸಿ ಖಂಡಿತವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ವಿದ್ಯಾವಂತ ಜನರು ಎಲ್ಲಿಯಾದರೂ ಈ ವಿಭಜನೆಯೊಳಗೆ ಬೇಗನೆ ಸಿಲುಕಿಕೊಳ್ತಾರ? ನಾನು ಕೂಡ ಗಮನಿಸಿದ್ದೇನೆ ಈ ಅಕಾಡೆಮಿಕ್ ಡಿಗ್ರೀಸ್ ಏನಿದೆ ಅದು ಒಬ್ಬ ಮನುಷ್ಯನಿಗೆ ಜಾತಿಯ ಪರಿಧಿಯಿಂದ ಅಥವಾ ಧರ್ಮದ ಪರಿಧಿಯಿಂದ ಹೊರಗೆ ತರಲಿಕ್ಕೆ ಸಹಾಯ ಮಾಡುವುದಿಲ್ಲ. ಬಹಳ ಕಲಿತವರು ಕೂಡ ಸ್ವಲ್ಪ ಜಾತಿವಾದ ಮಾಡುವುದನ್ನು ನಾನು ನೋಡಿದ್ದೇನೆ. ಇಡ್ರಿಸ್ ಅವರು ಬಹಳ ಉತ್ತಮವಾದ ಮಾತು ಹೇಳಿದರು. ವಿಶ್ವ ಮಾನವ ಆಗಬೇಕು ಅಂತ ಕುವೆಂಪು ಅವರು ಹೇಳ್ತಾರೆ. ನಮಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ನಿಶ್ಚಿತ ಹುಟ್ಟುವಾಗ ನಾವು ಇದೇ ತಂದೆಗೆ ಹುಟ್ಟಬೇಕಂತ ನಮಗೇನು ಗೊತ್ತಿರೋದಿಲ್ಲ, ಹುಟ್ಟಿಬಿಡ್ತೇವೆ. ಹುಟ್ಟುವಾಗ ನಮಗೆ ಜಾತಿಯ ಸಂಕೋಲೆಗಳು, ಧರ್ಮದ ಸಂಕೋಲೆಗಳು, ಭಾಷೆಯ ಸಂಕೋಲೆಗಳು, ಪ್ರಾಂತ್ಯದ ಸಂಕೋಲೆಗಳು. ಅಂದರೆ ನಾನು ಈ ಉಡುಪಿಯವನು, ಉಡುಪಿಯಲ್ಲೇ ಇರಬೇಕು, ನನ್ನದು ಚಿಂತನೆ ಉಡುಪಿಗೆ ಸೀಮಿತ ಆಗಿರಬೇಕು, ಸಮುದಾಯದ ಸಂಕೋಲೆಗಳೆಲ್ಲ ಇಟ್ಕೊಂಡು ನಾವು ಹುಟ್ಟುತ್ತೇವೆ. ನಾವು ಬಂದಿ ಕರೆಕ್ಟ್ ವರ್ಡ ಗೊತ್ತಿಲ್ಲ, ನಾವು ಬಂಧನದಲ್ಲಿರ್ತೇವೆ. ಹೌದೌದು, ಆ ಸಂಕೋಲೆಗಳನ್ನು ನಾವು ಜೀವನದಲ್ಲಿ ಬೆಚ್ಚುತ್ತಾ 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 ದೇಶ, ಭಾಷೆ, ಜಾತಿ, ಮತ ಧರ್ಮ ಎಲ್ಲದರ ಗಡಿ ದಾಟಿ ಇಡೀ ವಿಶ್ವ ನನ್ನದು ಎಂಬ ಭಾವನೆಯನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ವಿಶ್ವ ಮಾನವ ಆಗಬೇಕಂತ ರಾಷ್ಟ್ರಕವಿ ಕುವೆಂಪು ಕರೆ ಕೊಟ್ಟಿದ್ದಾರೆ. ಮನೆಯನ್ನೆಂದು ಕಟ್ಟದಿರು, ಗಡಿಯನ್ನೆಂದು ಮಾಡದಿರು. ನಮ್ಮ ನಮ್ಮ ನಾಡಿದ್ದಿನ ಕಾರ್ಯಕ್ರಮದ ಮೂಲ ಉದ್ದೇಶವೇ ನಾವು ಮನುಜರು. ಜಾತಿ ಧರ್ಮ ದೇವರು ಮಾಡಲಿಲ್ಲ, ಜಾತಿ ಧರ್ಮ ಮಾಡಿದ್ದು ಮನುಷ್ಯರು. ಅದಕ್ಕೆ ಕಾರಣ ಇದೆ, ಧಾರ್ಮಿಕ ಚೌಕಟ್ಟನ್ನು ಹಾಕಿ ಈ ಚೌಕಟ್ಟಿನೊಳಗೆ ನೀನು ಬದುಕಿದ್ರೆ ನಿನ್ನ ಜೀವನ ನೆಮ್ಮದಿಯುತ ಆಗ್ತದೆ ಅಂತ ಧಾರ್ಮಿಕ ಚೌಕಟ್ಟನ್ನು ನಮ್ಮ ಹಿರಿಯರು ಹಾಕ್ಕೊಂಡಿದ್ದಾರೆ. ಅದು ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಅವರು ಶಾಂತಿಯನ್ನೇ ಬೋಧಿಸುವಂಥದ್ದು. ಯಾವ ಧರ್ಮ ಕೂಡ ಇನ್ನೊಬ್ಬನನ್ನು ಸಾಯಿಸುವಂತ ಹೇಳುವುದಿಲ್ಲ. ಆ ಚೌಕಟ್ಟಿನ ಒಳಗೆ ನಾವು ಬದುಕಿ ಧರ್ಮಶಾಸ್ತ್ರಗಳು ಏನು ಹೇಳ್ತವೆ ಅದನ್ನು ಪಾಲನೆ ಮಾಡಿದರೆ, ನೋಡಿ ಇದು ಸೂಕ್ಷ್ಮವಾದ ಮಾತು, ಧರ್ಮವನ್ನು ಪಾಲನೆ ಮಾಡಿದರೆ ಅದೇ ದೊಡ್ಡ ರಕ್ಷಣೆ ನಮಗೆ ಮಾಡ್ತದೆ. ಧರ್ಮ ನಮ್ಮನ್ನು ರಕ್ಷಿಸಬೇಕು. ಧರ್ಮ ರಕ್ಷಿತ, ನಾವು ಧರ್ಮವನ್ನು ಅಂದರೆ ನಾನಲ್ಲ ಕೆಲವು ಮನುಷ್ಯರು ಧರ್ಮವನ್ನು ರಕ್ಷಿಸ್ಲಿಕ್ಕೆ ಹೋಗ್ತಾರೆ, ಈ ಧರ್ಮವನ್ನು ನಾನು ರಕ್ಷಿಸ್ತೇನೆ. ಅದೇ ಅದು ತಪ್ಪು ಕಲ್ಪನೆ ಇದೆ. ಧರ್ಮ ರಕ್ಷಿತ ರಕ್ಷಿತ, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಎಷ್ಟು ಮಟ್ಟಿಗೆ ಸಾಧ್ಯ ಇದು? ಧರ್ಮವನ್ನು ರಕ್ಷಣೆ ಮಾಡುವುದಂದ್ರೆ ಇನ್ನೊಬ್ಬನಿಗೆ ಒಡೆದಲ್ಲ, ಆ ಧರ್ಮವನ್ನು ಪಾಲನೆ ಮಾಡಬೇಕು. ಈ ಧರ್ಮಶಾಸ್ತ್ರ ಏನು ಹೇಳ್ತದೆ ಅದನ್ನು ಪಾಲನೆ ಮಾಡಿದರೆ ಆ ಧರ್ಮವನ್ನು ನಾವು ರಕ್ಷಣೆ ಮಾಡಿ ಕಾಮರ್ಸ್ ಆಗ್ತದೆ. ಆಮೇಲೆ ಬೇರೆ ಬೇರೆ ಡಿಗ್ರಿ ಕೊಡ್ತೇವೆ, ಬೇರೆ ಬೇರೆ ಪೋಸ್ಟ್ ಗ್ರ್ಯಾಜುಯೇಷನ್, ಪಿ ಎಚ್ ಡಿ ಎಲ್ಲ ಮಾಡ್ತಾರೆ. ಹ್ಯೂಮನ್ ವ್ಯಾಲ್ಯೂಸ್ ಯಾರು ಕಲಿಸೋದು? ಮಾನವೀಯ ಮೌಲ್ಯಗಳನ್ನು ಅದು ಕಲಿಸೋದಂದ್ರೆ ಪಾಠದಲ್ಲಿ ಮಟ್ಟಿಗೆ ಭಾಷೆ ಕಲಿಸ್ತದೆ, ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಪಾಠದಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಮೌಲ್ಯಮಾಪನ ಇದು ನಮ್ಮ ನೀತಿ ಬೋಧೆ ವ್ಯಾಲ್ಯೂ ಎಜುಕೇಷನ್ ಅಂತೇಳಿ ಸ್ವಲ್ಪ ಇದೆ, ಮಾರಲ್ ಇದು ಇದೆ. ಬಟ್ ಹ್ಯೂಮನ್ ವ್ಯಾಲ್ಯೂಸನ್ನು ಬೈ ಪ್ರಾಕ್ಟೀಸ್ ನಾವು ನೆಕ್ಸ್ಟ್ ಜನರೇಷನ್ಗೆ ತೋರಿಸಿಕೊಡ್ಬೇಕು. ನಮ್ಮ ಹಿರಿಯರು ನಮಗೆ ಹೇಗೆ ತೋರಿಸಿದ್ರು ಅದನ್ನು ನಾವು ನಾಡಿದು ಈ ಕಾರ್ಯಕ್ರಮದ ಮುಖಾಂತರ. ಇದೇನು ಇದು ಮಾಡಿದ ತಕ್ಷಣ ಎಲ್ಲರೂ ಅಂತಲ್ಲ, ಬಟ್ ನಮ್ಮ ಪ್ರಯತ್ನ ಎಲ್ಲಿಯೋ ನಮ್ಮ ಪ್ರಯತ್ನವನ್ನು ಬಿಗಿನಿಂಗ್ ಸಹಬಾಳ್ವೆ ವೇದಿಕೆ ಅಂತ ನಾವು ಪ್ರಾರಂಭ ಮಾಡಿದ್ದು ಸರ್ವಜನೋತ್ಸವ ಅಂತ ಪ್ರಥಮ ಕಾರ್ಯಕ್ರಮ. ನಮಗೆ ಉಸಿರಿರುವ ತನಕ ನಾವು ಸಹಬಾಳ್ವೆಯನ್ನು ಎತ್ತಿ ಹಿಡಿಯುವಂಥ ಶಾಂತಿಯುತ ಸಹಬಾಳ್ವೆ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮವನ್ನು ನಿರಂತರ ಮಾಡ್ತೇವೆ. ಸರಿ, ಇದ್ರೀ ಸ್ಟುಡಿಯೋ ಅವರೇ, ತಾವೊಂದು ಸಂಸ್ಥೆಯಲ್ಲಿದ್ದೀರಾ, ಶಿಕ್ಷಣ ಸಂಸ್ಥೆಯಲ್ಲಿದ್ದೀರಾ,
ಈಗ ಏನಾಗಿದೆ ಅಂತ ಹೇಳಿದರೆ, ಮೊದಲು ನಾವೆಲ್ಲ ಶಾಲೆಗೆ ಹೋಗುವಾಗ ಒಂದೇ ಶಾಲೆ, ಹಲವು ಜಾತಿ ಮತ್ತು ಧರ್ಮಗಳು ಜನರು ಮಕ್ಕಳು ಅಲ್ಲಿ ಕಲಿತಿದ್ರು. ಈಗ ಕ್ರೈಸ್ತರ ಒಂದು ಶಾಲೆ ಆಗಿದೆ, ಬಿಲ್ಲವರದ್ದೊಂದಾಗಿದೆ, ಜೈನರದ್ದೊಂದಾಗಿದೆ, ಮುಸಲ್ಮಾನರದ್ದೊಂದಾಗಿದೆ. ಮ್ಯಾನೇಜ್ಮೆಂಟ್ ಮಾತ್ರಲ್ಲ, ಅದರಲ್ಲಿ ಮಕ್ಕಳು ಬೇರೆ ಬೇರೆ ಬರಬಹುದು. ಆದರೆ ಎಲ್ಲಿಯಾದರೂ ಇಂತಹ ಅವರವರ ಒಂದು ಜಾತಿಗನುಗುಣವಾಗಿ ಧರ್ಮಗನುಗುಣವಾಗಿ ಶಾಲೆಗಳು ಆದದ್ದರಿಂದ ಕಲಿತಿರುವಂಥ ಮಕ್ಕಳ ಮೇಲೆ ಇಂದು ಇದೇನಾದರೂ ಪರಿಣಾಮ ಬೀಳ್ತದಾ, ಅಥವಾ ಮ್ಯಾನೇಜ್ಮೆಂಟ್ ಮಾತ್ರ ಅಮೃಷಣೆಯವರು ಹೇಳಿದಾಗೆ ಶಾಲೆ ನಮ್ಮದು ಮಕ್ಕಳಿಗೆ ಮುಕ್ತ ಅವಕಾಶ, ಈ ರೀತಿಯಲ್ಲಿ ಏನಿದೆ? ಎಲ್ಲ ಶಾಲೆಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ, ಅದು ಯಾರೇ ಮಾಡಲಿ, ಅದು ಬಿಲ್ಲವರು ಮಾಡಲಿ, ಈಗಾಗಲೇ ಕ್ಯಾಥೋಲಿಕ್ ಇವರು ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿದ ಶಾಲೆಯಲ್ಲಿ ನಾವೆಲ್ಲ ಕಲ್ತಿದ್ದೇವೆ. ಇಂಥ ಶಾಲೆಗಳಿರ್ಬೋದು ಅಥವಾ ಮುಸ್ಲಿಮರು ಮಾಡ್ಬೋದು, ಕ್ರಿಶ್ಚಿಯನ್ರು ಮಾಡೋ, ಬಿಲ್ಲವರು ಯಾರು ಮಾಡ್ಬೋದು, ಅಲ್ಲಿ ಮುಕ್ತ ಅವಕಾಶಗಳು ನನ್ನ ತಿಳಿವಳಿಕೆ ಇದ್ದ ಮಟ್ಟಿಗೆ ಎಲ್ಲೆಲ್ಲಿಯೂ ಇದೆ. ಆದರೆ ಕೆಲವು ಕಡೆ ಏನಂತ ಹೇಳಿದರೆ, ಈ ಶಾಲೆಗೆ ಕಳಿಸುವುದನ್ನು ಅವಾಯ್ಡ್ ಮಾಡುವಂಥ ಮನೋಭಾವವನ್ನು ಇದೆ. ಅದು ಹೇಗೆ ಹೇಗೆ ಹುಟ್ಟಿದೆ ಅದು ಅದು ಎಂತ ಹೇಳಿದರೆ, ಅದು ಯಾವ ಕ್ರಿಯೆ ಅಂತ ಹೇಳಿದರೆ, ಅದು ಈ ರೀತಿಯ ಸಹಬಾಳ್ವೆಯ ವಿರುದ್ಧ ವಿಚಾರಗಳನ್ನು ಮೊಳಕೆಯೊಡೆಯುತ್ತಿರುವಂತಹ ಲಕ್ಷಣಗಳು. ನಮ್ಮ ಸರ್ವಜನೋತ್ಸವ ಸಹಬಾಳು ವೇದಿಕೆಯ ಉದ್ದೇಶವಿದೆ, ಇದನ್ನು ಮೊಳಕೆಯಲ್ಲಿ ಚೂಡಬೇಕು ಅಂತ ನಮ್ದು. ಆದ್ರಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಾವು ಇದು ಮತ್ತೆ ಒಂದು ಇನ್ನೊಂದು, ಈ ಸಂಸ್ಥೆಗಳನ್ನು ಬೇರೆ ಬೇರೆ ಕಮ್ಯುನಿಟಿಗಳು ಕಟ್ಟಿದ್ದಾವೆ. ಈ ಕಟ್ಟಿದ್ರಲ್ಲಿ ಏನು ಸಕಾರಾತ್ಮಕ ವಿಷಯಗಳಿವೆ, ನಕಾರಾತ್ಮಕ ವಿಷಯಗಳಿವೆ. ನಕಾರಾತ್ಮಕ ವಿಷಯಗಳು ನಿಮಗೆ ಹೇಳಿದ ಹಾಗೆ ಅಂತದ್ದು ಅಂದ್ರೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇದು ಯಾವುದನ್ನು ಇದು ಮಾಡಿದ್ರು ಕೆಲವು ಕಡೆ ಅವಾಯ್ಡ್ ಮಾಡ. ಆದ್ರೆ ಸಕಾರಾತ್ಮಕ ವಿಷಯಗಳಂದ್ರೆ, ಹಿಂದುಳಿದ ಸಮುದಾಯಗಳು ಶಿಕ್ಷಣಿಕವಾಗಿ ಹಿಂದುಳಿದವರನ್ನು ಮೇಲೆತ್ತಲಿಕ್ಕೆ ಒಂದು ಟೂಲ್ ಆಗಿ, ಒಂದು ಉಪಕರಣವಾಗಿ, ಅದು ಒಂದು ಇದು ಆಗಿದೆ, ಒಂದು ಲಾಭ ಆಗಿದೆ. ಆ ಸಮುದಾಯ ಒಂದು ತುಂಬಾ ಸ್ಪೀಡ್ ಆಗಿ ಅದು ತನ್ನ ಎಜುಕೇಶನ್ ಸ್ತರವನ್ನು ಮೇಲೆತ್ತಲಿಕ್ಕೆ ಸಹಾಯ. ಸರಿ ಸರಿ ಸರಿ. ಅಮೃಷಣೆಯವರೇ, ತಾವು ರಾಜಕೀಯ ವರ್ತುಳದಲ್ಲಿದ್ದಾರೆ, ಅವರು ಸಾಮಾಜಿಕ ಕಾರ್ಯಕರ್ತರಲ್ಲಿದ್ದಾರೆ. ನೇರ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ನಾನು, ಈ ಯಾವಾಗಲೂ ಸಮಾಜವನ್ನು ಅಥವಾ ಸಮುದಾಯವನ್ನು ವಿಭಜಿಸುವುದು ರಾಜಕೀಯ ಪಕ್ಷದವರ ಧಾರ್ಮಿಕ ಮುಖಂಡರ? ಬಹಳ ಕಷ್ಟವಾದ ಪ್ರಶ್ನೆ, ಪರೀಕ್ಷೆಯಲ್ಲಿ ಬಂದ್ರೆ ನಾನು ಫೇಲ್ ಆಗ್ತೀನಿ. ನೀವು ಫೇಲ್ ಆಗೋರಲ್ಲಪ್ಪ, ಎಂತ ಪ್ರಶ್ನೆಗೂ ಉತ್ತರ ಅಮೃಷಣೆ ಅವ್ರ ಹತ್ರ ಇದೆ. ಅದಕ್ಕೋಸ್ಕರ ನಿಮ್ಗೆ ಬಹುಶಃ ಬಹಳ ಯೋಚಿಸಿ ಅಮೃತ ಅಂತ ಹೆಸರಿಟ್ಟಿದ್ದಾರೆ. ನಾನು ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಬಂದಾಗ ನಾನು ಸ್ವಲ್ಪ ಜಾಸ್ತಿ ರಾಜಕೀಯ ಮಾತಾಡೋ ಇಷ್ಟ ಇಲ್ಲ. ಆದರೂ ಕೆಲವು ರಾಜಕೀಯ ಪಕ್ಷಗಳು ಅವರಿಗೆ ಅಭಿವೃದ್ಧಿ ಪರ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋಗುವಂತ ಅಭ್ಯಾಸ ಇಲ್ಲ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಕೆರಳಿಸಿ ಓಟಿಗೆ ಹೋಗ್ತವೆ. ನನಗೆ ಅದರಲ್ಲೇನು ಇದಿಲ್ಲ, ಕೆಲವು ಗಿಲ್ಲವು. ಯಾಕೆ ಭಾರತೀಯ ಜನತಾ ಪಕ್ಷ ನಾನು ಹೇಳ್ತೇನೆ, ಔಟ್ ಆಫ್ ಕಾಂಟೆಕ್ಸ್ಟ್ ಇದು ಸರ್ವಜನೋತ್ಸವಕ್ಕೆಲ್ಲ. ಏನಾಗಿದೆ ಅಂದರೆ, ನನ್ನದು ಒಂದು ಈಗ ಇದು ಸ್ವಲ್ಪ ಔಟ್ ಆಫ್ ಕಾಂಟೆಕ್ಸ್ಟ್ ಮಾತಾಡ್ತೇನೆ ನಿಮ್ಮ ವಿಷಯ ತೆಗ್ದಕ್ಕೆ. ಈಗ ಕಾಂಗ್ರೆಸ್ ವರ್ಸಸ್ BJP ಚುನಾವಣೆ ಘೋಷಣೆ ಆಗಿದೆ. BJP ಅವರು ಎಲ್ಲೂ ಕೂಡ ನಿಮ್ಮದು RTI ಕಾನೂನು ಸರಿ ಇಲ್ಲ, ನಿಮ್ಮದು RTE ಸರಿ ಇಲ್ಲ, ನೀವು ತಂದಂಥ ಈ ಯೋಜನೆಗಳಲ್ಲಿ ಈ ಥರ ದೋಷ ಇದೆ, ನೀವು ಮಾಡಿದಂಥ ರಸ್ತೆಯಲ್ಲಿ ಈ ಥರ ದೋಷ ಇದೆ, ಟೆಕ್ನಿಕಲ್ ಆಸ್ಪೆಕ್ಟ್ ಮಾತಾಡೋದಿಲ್ಲ. ಅವರು ಚುನಾವಣೆ ಮಾಡೋದೇ ಹಿಂದೂ ವಿರೋಧಿ, ಧರ್ಮ ವಿರೋಧಿ, ರಾಮ ಗೋವು ಹೇಳಿ. ಸೊ ಇದನ್ನು ನಮ್ಮ ದೇಶದಲ್ಲಿ ಜನ ಕೂಡ ಅದಕ್ಕೆ ಮರುಳಾಗ್ತಾರೆ. ಜನರಿಗೆ ಕೂಡ ಪ್ರಯಾರಿಟಿಗೆ ಎಸ್ಪೆಷಲಿ ಉಡುಪಿಯಲ್ಲಿ ಯಾಕೆ ಆಗ್ತಾರೆ ಅಂದರೆ, ಉಡುಪಿಯವರು ಸ್ವಲ್ಪ ಕಂಪ್ಯಾರಿಟಿವ್ಲಿ ರಿಚ್, ರೇಷನ್ ಕಾರ್ಡ್ ಸರ್ಕಾರದ ಸೌಲಭ್ಯಗಳಿಗೋಸ್ಕರ ಹಿಂದೆ ಹೋಗೋರು ಕಮ್ಮಿ, ಸ್ವಲ್ಪ ಅನುಕೂಲ ಇರೋರು ಇರೋದು. ಸೊ ಅದಕ್ಕೆ ನಮ್ಮ ಶಿಕ್ಷಣ ಕಾರಣ, ಅದಕ್ಕೆ ನಮ್ಮ ಸಂಸ್ಕೃತಿ ಕಾರಣ. ನಾವು ಉಡುಪಿಯಿಂದ ಮುಂಬೈಗೆ ಹೋದೆವು, ಮುಂಬೈಯಿಂದ ದುಬೈಗೆ ಹೋದೆವು, ನಮಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಇದೆ. ಹಾಗಾಗಿ ಇಲ್ಲಿ ಪ್ರಯಾರಿಟಿ, ಈಗ ಹೊಟ್ಟೆ ತುಂಬ ಹಸಿವೆ ಇದ್ದವನಿಗೆ ಊಟ ಬೇಕಾ, ದೇವರು ಬೇಕು ಹೇಳಿ ಫಸ್ಟ್ ಊಟ ಬೇಕು. ಸೊ ಇಲ್ಲಿ ಅನುಕೂಲ ಇದೆ, ವಿ ಆರ್ ಆಲ್ ನಾವು ಕಂಫರ್ಟೇಬಲ್ ಇದ್ದೀವಿ. ಸೊ ಇಲ್ಲಿ ಅದೇ ಪ್ರಶ್ನೆಗೆ ಬಂದೆ ನಾವು. ನಾವು ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ವಿದ್ಯಾವಂತರಾಗಿ ಬರ್ತೇನೆ ಸರ್, ಇದ್ರಿ ಸರ್, ಇಷ್ಟು ವಿದ್ಯಾವಂತರಾಗಿ ಯಾಕೆ ಮತ್ತೆ ಮತ್ತೆ ಬೆಳಿಗ್ಗೆ ಕಂಡಂತ ಬಾವಿಗೆ ರಾತ್ರಿ ಬೀಳ್ತಿದ್ದೇವೆ? ಭಾಷಣ ಭಯಂಕರ ಭಾಷಣ ಮಾಡೋರು ಇಲ್ಲಿ ಬರ್ತಾರೆ, ಕೋಮು ಪ್ರಚೋದನ. ಅದಕ್ಕೆ ನಾನು ಕೇಳಿದ್ದು, ರಾಜಕೀಯ ಪಕ್ಷಗಳು ನಮ್ಮನ್ನು ವಿಭಜಿಸುತ್ತವೆಯೋ, ಧರ್ಮ ರಕ್ಷಣೆ ಮಾಡಬೇಕು, ಧರ್ಮ ಮುಖಂಡರು ನಮ್ಮನ್ನು ವಿಭಜಿಸ್ತಾರೋ ಸರ್? ಇದ್ರ ಧಾರ್ಮಿಕ ಮುಖಂಡರು ಕಮ್ಮಿ ನನ್ನ ಪ್ರಕಾರ. ಇದರಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ, ಧರ್ಮ ಮತ್ತು ರಾಜಕೀಯದ ವ್ಯಾಖ್ಯಾನ ಸರಿಯಾಗಿ ಆಗಬೇಕು. ಧರ್ಮವನ್ನು ಏನು, ಧರ್ಮ ವಿರೋಧಿ ವಿಷಯಗಳನ್ನು ಯಾರು ಮನುಷ್ಯರನ್ನು ಮನುಷ್ಯರಾಗಿ ಕಾಣು ಹೇಳುವಂಥದ್ದು ಧರ್ಮ.
ಅದು ಬಿಟ್ಟು ಮನುಷ್ಯರನ್ನು ಅವನನ್ನು ಬೇರೆ ಬೇರೆ ಭಾಷೆ ಪ್ರದೇಶ ಅವನ ಹುಟ್ಟಿದ ಕಾರಣದಿಂದ ಅವನನ್ನು ವಿಭಜಿಸಿ ಅವನು ಇವನು ನಾನು ಅವನು ಎನ್ನುವಂತ ಈ ಭಾವನೆಗಳನ್ನು ಹುಟ್ಟು ಹಾಕಿದ್ರಿಂದ ಇಲ್ಲಿ ಸಮಸ್ಯೆಗಳು ಹುಟ್ಟ ಧರ್ಮ ಅದಲ್ಲ. ಧರ್ಮ ಅಂತ ಎಂತ ಹೇಳಿದ್ರೆ ನೀನು ಸತ್ಯ ಹೇಳು ಅಂತ ಹೇಳುವಂತದ್ದು, ನೀನು ನಿನ್ನ ನೆರೆಯವನಿಗೆ ಪ್ರೀತಿಸು ಅಂತ ಹೇಳುವಂತ ಧರ್ಮ, ಇನ್ನೋರು ನನ್ನ ಗೌರವಿಸು, ನೀನು ನಿಮ್ಮ ಹಿರಿಯರಿಗೆ ಅವರ ಘನತೆಯನ್ನು ಇದು ಮಾಡುವಂತ, ನಿನ್ನಂತೆ ಇರುವ ಮನುಷ್ಯ ನಿನ್ನಷ್ಟೇ ಅವನಿಗೆ ಘನತೆ ಇದೆ ಅಂತ ತಿಳಿಸುವಂತದ್ದು ಧರ್ಮ. ಧರ್ಮ ಅಂದ್ರೆ ಅದರ ಬೇಸಿಕ್ ಧರ್ಮದ ಇದು, ಧರ್ಮ ಬಿಟ್ಟು ಕೆಲವೇ ಸಂಪ್ರದಾಯಗಳು ಧರ್ಮ ಅಲ್ಲ. ಅದೇ ರೀತಿಯಲ್ಲಿ ರಾಜಕೀಯ ಕೂಡ ನಾವು ಅದರ ಬಗ್ಗೆ ವ್ಯಾಖ್ಯಾನವನ್ನು ಸರಿಯಾಗಿ ಮಾಡಬೇಕು. ರಾಜಕೀಯ ಹೇಳಿದ್ರೆ ಚುನಾವಣೆಯಲ್ಲಿ ಗೆಲ್ಲುವುದು, ಅವನ ಕಾಲನ್ನು ಇವನು ಎಳೆಯುವುದು, ಇವನ ಕಾಲನ್ನು ಅಳಿಯನ್ನು ಎಳೆಯುವುದು ರಾಜಕೀಯ ಅಲ್ಲ. ರಾಜಕೀಯ ಅಂದ್ರೆ ನಾವು ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು ನಾವು ಆಯ್ದುಕೊಂಡಿದ್ವಿ. ನಾವು ಇಲ್ಲಿ ರಾಜ್ಯಾಡಳಿತ ಇಲ್ಲ, ನಾವು ಅಧ್ಯಕ್ಷೀಯ ಪದವಿಲ್ಲ, ನಾವು ಯಾಕೆ ಸಂಸದೀಯ ಪದ್ಧತಿಯನ್ನು ಆಯ್ಕೆ ಮಾಡಿದೆ ಅಂದರೆ ನಮ್ಮ ಇಡೀ ದೇಶ ಒಂದು ವೈವಿಧ್ಯಮಯವಾದಂಥ ದೇಶ. ಇದರಲ್ಲಿ ವಿವಿಧ ಭಾಷೆಗಳಿವೆ, ಪ್ರದೇಶಗಳಿವೆ, ಇದರಲ್ಲಿ ಬೇರೆ ಬೇರೆ ಆಚಾರ ವಿಚಾರಗಳಿವೆ, ಇದೆಲ್ಲವೂ ನಮಗೆ ಒಂದು ಪ್ರತಿಫಲಿಸಬೇಕಲ್ಲಿ. ಮತ್ತು ಈ ಎಲ್ಲರ ಜನರ ಧ್ವನಿ ಆಗಬೇಕು ಮತ್ತು ಇವರೆಲ್ಲರೂ ಕೂಡಿ ದೇಶವನ್ನು ಮುನ್ನಡೆಸಬೇಕು, ಅದು ರಾಜಕೀಯ ಆಗಬೇಕು ವಿನಃ ಇದು ಕೇವಲ ಎಂತ ಒಂದು ರಾಜಕೀಯ ಪಕ್ಷದ ಮಹಿಮಾ ಮಂಡನೆ, ವ್ಯಕ್ತಿಯ ಮಹಿಮಾ ಮಂಡನೆ, ವ್ಯಕ್ತಿ ಪೂಜೆ, ಇದರಿಂದ ರಾಜಕೀಯ ನಡೆಯುವುದಿಲ್ಲ. ನನ್ನ ಸರಿ, ನಮ್ಮ ಸಂವಿಧಾನವು ನಮಗೆ ಸ್ವಸ್ಥವಾಗಿ ಬದುಕುವ ರೂಪುರೇಷೆಗಳನ್ನು, ಒಂದು ಬೌಂಡ್ರಿಯನ್ನು ಕೊಟ್ಟಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಎಂಬುದಾಗಿ ಅದರ ಮೊದಲ ವಾಕ್ಯ ಆರಂಭವಾಗುತ್ತೆ. ಸಂವಿಧಾನವನ್ನೇ ಬದಲಾಯಿಸಬೇಕು, ಇದು ಸರಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗೆ ಒಟ್ಟಿಗೆ ಬಂದಿದೆ. ಸಂವಿಧಾನ ನಮ್ಮ ಶ್ರೇಷ್ಠ ಬೈಬಲ್ನಾಗೆ, ಭಗವದ್ಗೀತೆಯಾಗೆ, ಕುರಾನ್ನಾಗೆ, ಇಟ್ಸ್ ಅ ಹೋಲಿ ಬುಕ್ ಆಫ್ ಡೆಮೋಕ್ರಸಿ. ಇಡ್ರಿಸ್ ಅವರು ಹೇಳಿದಾಗೆ ನಮ್ಮ ವ್ಯವಸ್ಥೆಯನ್ನು ಇದ್ದ ಹಾಗೆ ಯುವಕರಿಗೆ ಪರಿಚಯಿಸುವ ಕೆಲಸ ಆಗಲಿಲ್ಲ. ಇದು ಧರ್ಮ ನಿರಪೇಕ್ಷ ರಾಷ್ಟ್ರ. ವರ್ಲ್ಡಲ್ಲಿ 200 ಮಿಕ್ಕಿ ರಾಷ್ಟ್ರಗಳಿದೆ, ಅದರಲ್ಲಿ ಕೆಲವು ರಾಷ್ಟ್ರಗಳಿಗೆ ಅಧಿಕೃತವಾಗಿ ಮುಸ್ಲಿಂ ಧರ್ಮ ಇದೆ, ಕೆಲವು ರಾಷ್ಟ್ರಗಳಿಗೆ ಅಧಿಕೃತವಾದ ಕ್ರಿಶ್ಚಿಯನ್ ಧರ್ಮ ಇದೆ, ಸರ್ಕಾರಕ್ಕೆ ಒಂದು ಧರ್ಮ ಅಂತಿದೆ. ಸೌದಿ ಅರೇಬಿಯಾ ಇಸ್ಲಾಮೇ ಧರ್ಮ. ಭಾರತದಲ್ಲಿ ಯಾವ ಧರ್ಮವು ಸರ್ಕಾರಕ್ಕೆ ಅಧಿಕೃತವಾಗಿ ಇದು ಹಿಂದೂ ರಾಷ್ಟ್ರ, ಇದು ಮುಸ್ಲಿಂ ರಾಷ್ಟ್ರ ಅಂತ ಇಲ್ಲ. ಇದು ಸಂವಿಧಾನವನ್ನು ಒಪ್ಪಿಕೊಂಡಂತ ರಾಷ್ಟ್ರ. ಪ್ರತಿಯೊಬ್ಬರಿಗೂ ಕೂಡ ಲಿಬರ್ಟಿ ಇದೆ, ತುಂಬಾ ಲಿಬರಲ್ ನೇಷನ್ ಇದು. ಉದಾರವಾದ ನಿಮಗೆ ಓಟಿಗೆ ನಿಲ್ಬಹುದು, ಸಂವಿಧಾನವನ್ನು ಬದಲಾವಣೆ ಮಾಡಬಹುದು, ಆದ್ರೆ ಅದಕ್ಕೆ ಮೆಜಾರಿಟಿ, ರಾಜ್ಯಸಭಾ ಲೋಕಸಭಾ ಮೆಜಾರಿಟಿ ಎಲ್ಲ ಬೇಕು. ಈಗ ನನ್ನ ಪ್ರಶ್ನೆ, ಇದನ್ನೂ ಕೂಡ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಅವಕಾಶ ಇದೆ, ಹೇಗೆ? ಆ ಬಹುಮತ ಇಟ್ಕೊಂಡು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಮಾಡಲಿ. ರಸ್ತೆಯಲ್ಲಿ ತಲ್ವಾರ್ ಇಟ್ಕೊಂಡು ಯಾರದೋ ತಲೆ ಒಡೆದು ಹಿಂದೂ ರಾಷ್ಟ್ರ ಮಾಡ್ತೇನೆ ಅಂತ ಹೇಳಿ ಕಡೆಗೆ ಅಧಿಕಾರಕ್ಕೆ ಬಂದ ಮೇಲೆ ಜಾತ್ಯತೀತತೆ ಮಾತಾಡೋದು, ಚುನಾವಣೆಗೆ ಹೋಗುವಾಗ ಏನೇನೋ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದ ತಕ್ಷಣ ಅದು ಯಾಕೆಂದರೆ ಒಂದು ದೇಶ ನಡೆಸುವಾಗ ಇಡೀ ವಿಶ್ವಕ್ಕೆ ನಾವು ಕನೆಕ್ಟೆಡ್. ಇಂಟರ್ನ್ಯಾಷನಲ್ ಅಫೇರ್ಸ್ ಎಲೋ ಮಾಡೋದಿಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟ್ರನ್ನು ಅಲ್ಲಿ ಕೂತ್ಕೊಂಡು ರಾಮ ಧರ್ಮ ಗೋವು ಹೇಳಲಿಕ್ಕೆ ಎಲೋ ಮಾಡೋದಿಲ್ಲ. ಚುನಾವಣೆಗೆ ಅದನ್ನು ಬಳಸ್ಬೋದು, ಇದು ಅಡ್ವಾಣಿ ಮತ್ತು ವಾಜಪೇಯಿ ಅವರು ಕೂಡ ನೋಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಆ ಮಾತು ಅಧಿಕಾರಕ್ಕೆ ಬಂದ ಮೇಲೆ ಅದು ದೇಶದ ಪ್ರಧಾನಿ, ದೇಶದ ಮಂತ್ರಿ, ದೇಶ ರಾಜ್ಯದ ಮುಖ್ಯಮಂತ್ರಿ. ನಿಮ್ಮಲ್ಲಿ ಭ್ರಮೆ ಹುಟ್ಟಿಸ್ತಾರೆ, ನಾನು ಈ ಧರ್ಮದ ರಕ್ಷಕ, ನಾನು ಈ ಧರ್ಮದ ಪ್ರತಿಪಾದಕ, ಉಗ್ರ ಪ್ರತಿಪಾದಕ, ನನಗೆ ಅಧಿಕಾರ ಕೊಡಿ, ಈ ಧರ್ಮವನ್ನು ನಾನು ಈ ಧರ್ಮದ ಪ್ರತಿನಿಧಿ ನಾನು ಏನೋ ಮಾಡ್ತೇನೆ ಎಲ್ಲ ಹೇಳಿ 25 ವರ್ಷದಿಂದ ರಾಮ ಮಂದಿರವೂ ಆಗಲಿಲ್ಲ. 1992 ಇಂದ ಇದು ಚಳುವಳಿ ಪ್ರಾರಂಭ ಆಗಿದ್ದು, 300+ ಸೀಟ್ ಸಿಕ್ಕಿದ್ರೂ ಕೂಡ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಪುನಃ ಸಹಬಾಳ್ವೆಗೆ ಬಂದಿದೆ, ರಾಜಪಂಚಾಯತ್ಕೇಲಿ ನೋಡ್ಕೊಳ್ಳಿ. ಸೊ ಅದಕ್ಕೆ ನಾನು ಹೇಳುದು, ಇದು ಈ ಡಿಸ್ಕಷನ್ ನಾನು ಬಂದಿದ್ದು ಜಸ್ಟ್ ಸರ್ವಜನೋತ್ಸವ ಮತ್ತು ಸಹಬಾಳ್ವೆಗೆ ಬಂದಿದ್ದ ನಿಮಿತ್ತ, ಬಟ್ ಇದೆಲ್ಲ ಇಂಟರ್ ಲಿಂಕ್ಡ್. ಇದನ್ನು ಕೂಡ ಮಾತಾಡ್ಬೇಕು ನಾವು, ಯಾಕಂದ್ರೆ ಇಡ್ರಿಸ್ ಅವ್ರು ಹೇಳಿದಾಗೆ ರಾಜಕೀಯ ಅಂದ್ರೆ ಏನು, ಐ ಟೆಲ್ ಯು ನಿಮ್ಮ ವ್ಯೂವರ್ಸಿಗೆ. ನಾವೆಲ್ಲ ನೋಡಿ ಇದು ತಕೊಂಡ್ರು ಟ್ಯಾಕ್ಸ್ ಕಟ್ತೇವೆ. ಒಂದು ಕರ್ನಾಟಕ ಸರ್ಕಾರಕ್ಕೆ 2.5 ಲಕ್ಷ ಕೋಟಿ ರೂಪಾಯಿದು ಬಜೆಟ್ ಇದೆ, ಭಾರತ ಸರ್ಕಾರಕ್ಕೆ ಅದೆಷ್ಟೋ ಕೋಟಿ ಬಜೆಟ್ ಇದೆ. ನಮ್ಮ ಹಣವನ್ನು ಅವರು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಅಧಿಕಾರ ಕೊಡೋದೇ ರಾಜಕೀಯ. ಸೊ ಅಷ್ಟು ಪವರ್ ಅವ್ರ ಹತ್ರ ಇರ್ತದೆ. ನಮ್ಮ ರೆವೆನ್ಯೂ ಹೇಗೆ ಬಳಸ್ಕೊಳ್ಬೇಕು, ಅದು ಕನ್ಸಾಲಿಡೇಟೆಡ್ ಫಂಡ್ ಅನ್ನು ಬಜೆಟರಿ ಅಲೋಕೇಶನ್ ಮಾಡಬೇಕಾಗ್ತದೆ. ಈಗ ನಿಜವಾಗಿ ಡಿಸ್ಕಷನ್ ಮತ್ತು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಅದು ಇರಬೇಕಿತ್ತು.
ಅದು ಬಿಟ್ಟು ಧರ್ಮ ಇಲ್ಲಿ ಯಾವುದೇ ಡೆವಲಪ್ಮೆಂಟಲ್ ಇಶ್ಯೂಸ್ ಚರ್ಚೆ ಆಗುದಿಲ್ಲ. ಸರಿ 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 ವೀಕ್ಷಕರೇ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಿದ್ದೇವೆ. ಸರ್ವಜನೋತ್ಸವ ಇದರ ಬಗ್ಗೆ ಚರ್ಚೆ ಮುಂದುವರಲಿಕ್ಕಿದೆ. ಒಂದು ಸಣ್ಣ ವಿರಾಮದ ನಂತರ ನಾವು ಈ ಚರ್ಚೆಯನ್ನು ಮುಂದುವರಿಸ್ತೇವೆ. ಇಲ್ಲಿ ಹೋಗಬೇಡಿ, ಬರ್ತಾ ಇದೆ. ವೀಕ್ಷಕರೇ, ತಮಗೆ ಸ್ವಾಗತ. 6 PM ಲೈವ್ ಸರ್ವಜನೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮೊಂದಿಗೆ ಅಮೃತ್ ಶೆಣೈ ಮತ್ತು ಇದ್ರಿಸ್ ಉಡಿ ಅವರಿದ್ದಾರೆ. ಅಮೃತ್ ಶೆಣೈ ಅವರೇ, ನಡೆದು ಯಾರೆಲ್ಲ ಅತಿಥಿಗಳಾಗಿ ನಮ್ಮ ಸಹಬಾಳ್ವೆಯಲ್ಲಿ ಸಾರಿ ಸರ್ವಜನೋತ್ಸವದಲ್ಲಿ ಭಾಗವಹಿಸ್ತಾರೆ? ಸರ್ವಜನೋತ್ಸವದಲ್ಲಿ ರಾಜಕೀಯ ರಹಿತವಾದ ಒಂದು ಚಿಂತನೆ, ಆದರೂ ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅದು ಜಾತ್ಯತೀತ ನಿಲುವಿನಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆ ಇದ್ದಂಥ ಪಕ್ಷಗಳು. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಬರುವ ನಿರೀಕ್ಷೆ ಇದೆ. ಮತ್ತು ಜನತಾದಳದಿಂದ YSV ದತ್ತ ಬರುವ ನಿರೀಕ್ಷೆ ಇದೆ. ಮತ್ತು ಸೀತಾರಾಮ್ ಯೆಚೂರಿಯವರು ಕಮ್ಯುನಿಸ್ಟ್ ಪಕ್ಷದ ಒಂದು ಪ್ರತಿನಿಧಿಯಾಗಿ ಬರುವಂಥ ನಿರೀಕ್ಷೆ ಇದೆ. ಮತ್ತು ಸಾಮಾಜಿಕ ಹೋರಾಟಗಾರರು, ರಾಷ್ಟ್ರಮಟ್ಟದ ಒಂದು ಖ್ಯಾತಿ ಇದ್ದಂಥ ಸ್ವಾಮಿ ಅಗ್ನಿವೇಶ್ ಅಂತ ಒಬ್ಬರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಅವರು ಬರ್ತಾರೆ. ಮತ್ತೆಲ್ಲ ಚಿಂತಕರು, ದಿನೇಶ್ ಅಮೀನ್ ಮಟ್ಟು, ಅಬು ಸಲಾಂ ಪುತ್ತಿಗೆ, ಫಾದರ್ ಚೇತನ್ ಲೋಬು ಅಲ್ವಾ ಅವರು, ಚೇತನ್ ಲೋಬು, ಮತ್ತೆ ಇಂದು ಮಹೇಂದ್ರ ಕುಮಾರ್, ಇಂದೂಧರ್ ಹೊನ್ನಾವರ್ ಅಲ್ವಾ, ಇಂದೂಧರ್ ಹೊನ್ನಾಪುರ ಹೊನ್ನಾಪುರ ಇಷ್ಟು ಜನ ನಾವು. ಈಗ ನೀವು ಸರಿ ಸಮಾನ ಮನಸ್ಕರು ಅಂತ ಹೇಳ್ಕೊಳ್ಬೋದು, ಪ್ರತಿ ಪಕ್ಷದವರು ಅವರಲ್ಲಿ ಇದ್ದಾರೆ. ಆದರೆ ಚುನಾವಣೆ ಘೋಷಣೆಯಾಗಿದೆ, ನೀತಿ ಸಂಹಿತೆ ಇದೆ, ರಾಜಕೀಯ ಪಕ್ಷದವರು ಸಮಾನ ಮನಸ್ಕರು ಇದ್ದರೂ ಕೂಡ ವೇದಿಕೆಯನ್ನು ಹತ್ತಿದ್ದಾರೆ, ಅದಕ್ಕೇನು ತೊಂದರೆ ಆಗಲಿಕ್ಕಿಲ್ವ? ನನಗೆ ಗೊತ್ತಿದ್ದ ಪ್ರಕಾರ ಜನಪ್ರತಿನಿಧಿಗಳು ನೀತಿ ಸಂಹಿತೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂತ್ಕೊಳ್ಬಾರ್ದು. ಮತ್ತು ಯಾವುದೇ ಮಾಧ್ಯಮದ ಎದುರು ಯಾವುದೇ ಯೋಜನೆಗಳ ಘೋಷಣೆಗಳನ್ನು ಟೆಂಡರ್ ಕರೆಯುವಂಥದ್ದನ್ನೆಲ್ಲ ಮಾಡಲಿಕ್ಕಿಲ್ಲ. ಪಕ್ಷದ ಬಗ್ಗೆ ಮಾತಾಡಬಾರ್ದು, ಪಕ್ಷದ ಬಗ್ಗೆ ಅದು ನೋಡಿ ಅದರಲ್ಲಿ ಕ್ಲ್ಯಾರಿಟಿ ಇಲ್ಲ. ಅಂದರೆ ಈಗ ಸರ್ಕಾರದ ಬಗ್ಗೆ ಮಾತಾಡುವಾಗ ಸರ್ಕಾರದ ನಿಲುವುಗಳ ಬಗ್ಗೆ ಏನಾದರೂ ಟೀಕೆ ಮಾಡಬೇಕಿದ್ರೆ, ಸೊ ಅದು ಅಷ್ಟು ನನ್ನ ಬಗ್ಗೆ ಮಾಹಿತಿ ಇಲ್ಲ. ಅದೀಗ DK ಶಿವಕುಮಾರ್ ಒಬ್ಬರು ಮಂತ್ರಿಗಳಿದ್ದಾರೆ ಅದರಲ್ಲಿ, ಅವರದ್ದು ಏನು ಅಂತ ಗೊತ್ತಿಲ್ಲ, ಬಟ್ ಅವರು ಬರ್ತಾರೆ. ನನಗೆ ತಿಳಿದ ಪ್ರಕಾರ, ಮತ್ತು ನಾನು ಮುಂಚಿನಿಂದಲೂ DC ಆಫೀಸ್ನ ಈ ಎಲ್ಲ ಚುನಾವಣಾ ಸಂಬಂಧ ಸಭೆಗಳಿಗೆಲ್ಲ ಹೋಗ್ತಿದ್ದೆ, ಮತ್ತೆಲ್ಲ ಪಕ್ಷದಲ್ಲೆಲ್ಲ ಕೆಲಸ ಮಾಡಿದ ನಿಮಿತ್ತ ನಾಳೆದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಯಾಕಂದರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೆಲವೊಮ್ಮೆ ರಾಜಕೀಯ ಮುಖಂಡರು ಬಂದಾಗ ಸ್ವಲ್ಪ ಈಗಾಗಲೇ ಸ್ವಲ್ಪ ಕಾಂಟ್ರವರ್ಷಿಯಲ್, ಧರ್ಮ ಮತ್ತು ರಾಜಕೀಯ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ರು ಲಾಸ್ಟ್ ಟೈಮು. ಇಂತು ಸಾಮಾಜಿಕ ಕಾರ್ಯಕ್ರಮ, ಸಮಾನತೆಗೋಸ್ಕರ ಮಾಡುವ. ಸೊ ಇದ್ರಿಸ್ ಉಡಿ ಅವರೇ, ಈ ಕಾರ್ಯಕ್ರಮವನ್ನು ಮಾಡುವಾಗ ಯಾವ ರೀತಿಯೆಲ್ಲ ತಯಾರಿ ಮಾಡಿದರೆ, ಎಷ್ಟು ಜನರು ಸೇರಬಹುದು, ಯಾವ ರೀತಿಯ ಪ್ರಚಾರ ಆಗಿದೆ, ಯಾವ್ಯಾವ ಕಡೆಗಳಿಂದ ಜನರು ಬರುವಂಥ ನಿರೀಕ್ಷೆ ಇದೆ? ಇದರಲ್ಲಿ ನಾವು ಬೇರೆ ಬೇರೆ ವರ್ಗದ ಜನರು, ಅದರಲ್ಲಿ ಬೇರೆ ಬೇರೆ ಸಮುದಾಯಗಳು, ಜಾತಿಗಳು, ಧರ್ಮಗಳು, ಇದು ಎಲ್ಲ ಬಗೆಯ ಜನರಿದ್ದಾರೆ. ಅದು ಅಂದರೆ ಯಾವ ಡೈವರ್ಸಿಟಿ ಅಂತ ವೈವಿಧ್ಯತೆ ನಮ್ಮ ಇದರಲ್ಲಿದೆ ಕರಾವಳಿಯಲ್ಲಿ, ಆ ಎಲ್ಲ ವೈವಿಧ್ಯತೆಗಳು ಇದರಲ್ಲಿ ಇದೆ. ಅವರೆಲ್ಲರೂ ತಮ್ಮ ಕಡೆಯಿಂದ ಜನರನ್ನು ಇಲ್ಲಿ ಸೇರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದಕ್ಕೋಸ್ಕರ ಈ ಒಂದು ಸಮಿತಿಯನ್ನು ನಾವು ರಚಿಸಿದ್ದೇವೆ. ಅದು ಸಹಬಾಳ್ವೆ ಸಮಿತಿ ಉಡುಪಿ ಅಂತ ಜಿಲ್ಲಾ ಮಟ್ಟದ ಸಮಿತಿ ಅನ್ನುತ್ತೆ. ಅದರ ಅಡಿಯಲ್ಲಿ ನಾವು ಪ್ರತಿ ತಾಲೂಕಿಗಳಿಗೆ ಒಂದು ತಾಲೂಕು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಮತ್ತು ಇದು ಈ ಎಲ್ಲ ತಾಲೂಕುಗಳಿಗೆ ಒಂದೊಂದು ಹೊಣೆಗಾರರನ್ನು ನಾವು ಇದು ಮಾಡಿದ್ದೇವೆ, ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದೇವೆ. ಹೊಣೆಗಾರರು ಕೂಡ ಅದನ್ನು ಆ ಜವಾಬ್ದಾರಿಯನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅವರು ಅದರ ಅಡಿಯಲ್ಲಿ ಅವರು ಆ ವಿಭಾಗಗಳನ್ನು ಮಾಡಿ ಜನರನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾರೆ. ಈ ಎಲ್ಲ ಒಟ್ಟು ಅಂದಾಜು ನಮಗೆ ಒಂದು 20,000 ಜನರ ಒಂದು ನಿರೀಕ್ಷೆ ಇದೆ ನಮಗೆ. ಸರಿ, ನಾವು ಉಡುಪಿ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕಂಡವರು. ಮೊದಲು ಪೀಠಿಕೆಯಲ್ಲಿ ನಾನು ಹೇಳಿದ ಹಾಗೆ ಯಾವುದೇ ಸಮಸ್ಯೆಗಳು ನಮಗೆ ಅಷ್ಟರ ಮಟ್ಟಿಗೆ ಬರಲಿಲ್ಲ. ಆದರೆ ಮತ್ತೆ ಮತ್ತೆ ಅಲ್ಲಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಬ್ಯಾನರ್ ಹರಿದಾಕುವುದು ಅಥವಾ ಅದರ ಬಗ್ಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ಇದು ಸರಿಯಲ್ಲ, ಅಪಪ್ರಚಾರ ಅಂತೇಳಿ ಒಂದು ವಾಕ್ಯದಲ್ಲಿ ಹೇಳಿಕೊಳ್ಳಬಹುದು. ಈ ರೀತಿಯ ಅಪಪ್ರಚಾರಗಳು ಎಲ್ಲಿಯಾದರೂ ಇದ್ರ ನಿಮ್ಮ ಸಹಬಾಳ್ವೆಯ ಬಗ್ಗೆ ಅಥವಾ ಸರ್ವಜನೋತ್ಸವದ ಬಗ್ಗೆ ಎಲ್ಲಿಯಾದರೂ ಟೀಕೆ ಟಿಪ್ಪಣಿಗಳು ಬಂದಾಗ ಯಾವ ರೀತಿಯಲ್ಲಿ ಸ್ಪಂದಿಸ್ತೀರಿ? ಇಷ್ಟರ ತನಕ ಬರಲಿಲ್ಲ, ನಮಗೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸೋದಿಲ್ಲ ನಾವು. ಯಾಕಂದರೆ
ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಟೀಕೆ ಟಿಪ್ಪಣಿಗಳು ಅಪಸ್ವರಗಳು ಬರ್ತವೆ. ಮತ್ತು ನನ್ನ ಅನುಭವ ನಾನು ಹೇಳ್ತೇನೆ, ನಾನು ಒಂದು ರಾಜಕೀಯ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಯಾವುದೇ ಒಂದು ರಾಜಕೀಯೇತರ ಕಾರ್ಯಕ್ರಮದ ನೇತೃತ್ವ ತಗೊಂಡಾಗಲೂ ಜನ ಅನುಮಾನದಿಂದ ನನ್ನನ್ನು ನೋಡ್ತಾರೆ. ಉದಾಹರಣೆಗೆ ನಾನು ಶಾಲೆಯಲ್ಲಿ ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ಕೊಂಕಣಿ ಭಾಷೆಗೋಸ್ಕರ ಶೈಕ್ಷಣಿಕ ಒಂದು ವಿಚಾರಗಳಿಗೋಸ್ಕರ ಎಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಮಡಿವಂತಿಕೆಯಿಂದ ಜನ ನನ್ನನ್ನು ನೋಡ್ತಾರೆ. ಹತ್ರ ಬರುವುದಿಲ್ಲ, ಅದೆಲ್ಲ ಇದ್ದಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ರಾಜಕೀಯ ಬಿಡಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಮುಖ ಒಂದು ಇದೇ ರಾಜಕೀಯ. ಒಂದು ಮಾತು ನಿಜ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಘಟನೆಗಳು ನಡೆಯದೇ ಇದ್ದಿರ್ಬೋದು ಅಂತ ಒಂದು ಈಗ ಮಂಗಳೂರಿನಲ್ಲೆಲ್ಲ ನಡೆದಕ್ಕೆ ಕಂಪೇರ್ ಮಾಡಿದರೆ, ಆದರೂ ಒಂದು ರೀತಿಯಲ್ಲಿ ಜನ ಅದನ್ನು ವ್ಯಕ್ತಪಡಿಸದಿದ್ದರೂ ಒಂದು ರೀತಿಯಲ್ಲಿ ಒಳಗೊಳಗೆ ಈ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೆಲವು ಹೇಳಿಕೆಗಳು, ಕೆಲವು ರಾಜಕಾರಣಿಗಳ ಪ್ರಚೋದನಾಕಾರಿ ಹೇಳಿಕೆಗಳು, ಕೆಲವು ಘಟನೆಗಳು ಎಲ್ಲ ನೋಡಿ ಒಂದು ರೀತಿ ಎಲ್ಲ ಒಂದು ಕಡೆ ಸೆಕ್ಯುಲರ್ಸ್ ಏನಿದ್ದಾರೆ ಅವರು ಭಯದಿಂದ ಇದ್ದಾರೆ. ಅವರು ಅವರಿಗೆ ಸೆಕ್ಯೂರಿಟಿ ಇಲ್ಲ. ಅವರಿಗೆ ನಮ್ಮಂಥವರು ರಸ್ತೆಯಲ್ಲಿ ಇಳಿದು ದೊಡ್ಡ ದೊಡ್ಡ ಸಮಾವೇಶ ಮಾಡಿದರೆ ಅವರು ನಮ್ಮ ಜೊತೆ ಸೇರಿಕೊಳ್ತಾರೆ, ಆಗ ಅವರಿಗೂ ಧೈರ್ಯ ಬರ್ತದೆ, ಅವರ ಧ್ವನಿ ಕೂಡ ಕೇಳಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಾದರೆ ಏನಾಗ್ತದೆ ಹೇಳಿದರೆ, ಕಮ್ಮಿ ಸಂಖ್ಯೆಯಲ್ಲಿದ್ದಂಥ ಮೂಲಭೂತವಾದಿಗಳ ಅಬ್ಬರ ಇಡೀ ನೋಡುವವರಿಗೆ ಇವರೇ ಮಾತ್ರ ಇದ್ದಾರೆ ಅಂತ ಎಂಬ ಭಾವನೆ ಬರ್ತದೆ. ಅದಕ್ಕೆ ನಾವು ಇದ್ದೇವೆ ಅಂತ ತೋರಿಸೋದು ಅಷ್ಟೇ, ಅವ್ರು ಮಾತ್ರ ಅಲ್ಲ ನಮ್ಮಂಥವ್ರು ಇದ್ದಾರೆ ಇಲ್ಲಿ ಅಂತ ತೋರಿಸೋದು. ಸರಿ, ಇದ್ರಿ ಸೂಡಿ ಅವರೇ, ತಮಗೆ ಅಪಾರವಾದಂಥ ಅನುಭವವಿದೆ. ಒಂದು ಎರಡು ದಶಕಗಳ ಹಿಂದೆ ಹೋದರೆ ಇಂಥ ಸಮಸ್ಯೆ ಇರಲಿಲ್ಲ. ಆವಾಗಲೂ ಕೂಡ ಚುನಾವಣೆ ಆಗ್ತಿತ್ತು, ಆವಾಗಲೂ ಕೂಡ ಧರ್ಮ ಇತ್ತು, ಆವಾಗಲೂ ಕೂಡ ಧರ್ಮದ ಬಗ್ಗೆ ಪ್ರೀತಿ ಇತ್ತು, ಆವಾಗಲೂ ಕೂಡ ಯುವಕರಿದ್ದರು. ಆದರೆ ಮತ್ತೆ ಮತ್ತೆ ನನಗೆ ಇದೇ ಆಗುತ್ತೆ, ಈಗಿನ ಯುವ ಪಡೆ ಏನಿದೆ, ಯಾರೊಬ್ಬ ಪ್ರಚೋದತ್ಮವಾಗಿ ಮಾತನಾಡಿದರೆ ಬಿಸಿ ರಕ್ತದವರು ಕೂಡಲೇ ಆಗಿ ಅದಕ್ಕೆ ಸ್ಪಂದಿಸ್ತಾರೆ. ಅದೇ ದೇಶದ ಬಗ್ಗೆ ಆಗಲಿ, ದೇಶಭಕ್ತಿಯ ಬಗ್ಗೆ ಆಗಲಿ, ಸಾಮರಸ್ಯದ ಬಗ್ಗೆ ಆಗಿ ಯಾರಾದರೂ ಭಾಷಣ ಮಾಡಿದರೆ ಅದಕ್ಕೆ ತೀವ್ರ ಒಗ್ಗಿಕೊಳ್ಳುವುದಿಲ್ಲ. ಹಿಂಸೆಗೆ ಅಥವಾ ಪ್ರಚೋದಾತ್ಮಕವಾಗಿ ಆಗುವಂಥ ಕೆಲಸಗಳಿಗೆ ನಮ್ಮ ಯುವ ಪಡೆ ಸಿದ್ಧವಾಗ್ತಾ ಇದೆ. ಇದು ಯಾವುದರ ಸಂಕೇತ? ಆ್ಯಕ್ಚುಲಿ ಇದೇನು, ನೀವು ಒಂದು ಎರಡು ಮೂರು ದಶಕಗಳ ಹಿಂದಿನ ಮಾತನ್ನು ಹೇಳಿದ್ದೀರಿ, ಮತ್ತು ಇದರಲ್ಲಿ ಈಗ ಆಗಿರುವಂಥ ಬದಲಾವಣೆಗಳ ಒಂದು ಟ್ರೆಂಡ್ ಏನಿದೆ ಅದರ ಬಗ್ಗೆ. ಆವಾಗಲೂ ಕೂಡ ಯುವಕರು ಇದ್ದರು, ಈಗಲೂ ಕೂಡ ಯುವಕರಿದೆ. ಆದರೆ ಆವಾಗಲೂ ಕೂಡ ಭಾಷಣ ಆಗ್ತಿತ್ತು, ಆದರೆ ಈ ರೀತಿಯಲ್ಲಿ ಮೋಟಿವೇಟ್ ಆಗ್ತಿರಲಿಲ್ಲ ಯುವಕರು. ನಾನು ಹೇಳ್ತಾ ಇರೋದು ನೋಡಿ, ಆಗ ಕೂಡ ಆವಾಗ ಮನೆಯಲ್ಲಿ ಸಂಸ್ಕಾರ ಇತ್ತು, ಈಗ ಇಲ್ಲ ಅಂತ ಹೇಳ್ತೀರಾ? ಆಗಲ್ಲ, ನಾನು ಹೇಳ್ತೇನೆ, ಇದರಲ್ಲಿ ಆಗ ಕೂಡ ರಾಜಕೀಯ ಪಕ್ಷಗಳಿದ್ದವು, ರಾಜಕೀಯ ವಿಚಾರಧಾರೆಗಳಿತ್ತು, ಈಗ ಕೂಡ ವಿಚಾರಧಾರೆಗಳು. ಸರಿ, ರಾಜಕೀಯ ಬದಲಾವಣೆ ಆಗಲೂ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ. ಇದನ್ನು ನಾನೀಗ ಹೇಳಿದ್ದೇನೆ ಅಂತ ಹೇಳಿದರೆ, ರಾಜಕೀಯ ಆಗ ಯಾವ ಆಧಾರದಲ್ಲಿ ನಡೀತದೆ ಅಂದರೆ ಡೆವಲಪ್ಮೆಂಟ್ನ ಆಧಾರದ ಮೇಲೆ ನಡೀತು, ವೈಚಾರಿಕ ಜನರ ಬಡತನ ನಿರ್ಮೂಲನದ ಮೇಲೆ ಆಗ್ತಿತ್ತು, ಜನರ ಸಂಕಷ್ಟ ದೇಶದ ಸಮಸ್ಯೆಗಳ ಬಗ್ಗೆ, ಭೂ ಸುಧಾರಣೆಯ ಬಗ್ಗೆ ಆಗ್ತಿತ್ತು, ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಆಗ್ತಿತ್ತು. ಇಂದು ನಾವು ಧರ್ಮ ರಕ್ಷಣೆ ಮಾಡುವುದು ಎಂಬುದರ ಬಗ್ಗೆ, ಧರ್ಮವನ್ನು ಅಪಮಾನ ಮಾಡುವ ರೀತಿಯಲ್ಲಿ ಧರ್ಮ ರಕ್ಷಣೆ ಮಾಡುವಂಥ ಕ್ರಿಯೆಗಳು ನಡೀತಾ ಇದೆ. ನಾನಾಗಲೇ ಹೇಳಿದಂದರೆ, ನಾವು ಯಾವ ಧರ್ಮವೂ ಕೂಡ ಅವನು ಧಾರ್ಮಿಕನಾಗುವುದಕ್ಕಿಂತ ಮುಂಚೆ ಅವನು ಮನುಷ್ಯನಾಗಬೇಕು. ನಮ್ಮ ಹಿಂದಿನ ಈಗ ನಾವು ನಮ್ಮ ಇತಿಹಾಸವನ್ನು ನಾವು ಅವಲೋಕಿಸಿದಾಗ, ಯಾವುದೇ ನಮ್ಮ ಸ್ವಾತಂತ್ರ್ಯೋತ್ತರವಾಗಲಿ ಸ್ವಾತಂತ್ರ್ಯ ಪೂರ್ವವಾಗಲಿ ಆ ಇತಿಹಾಸದಲ್ಲಿ ನೋಡುವಾಗ, 1970s ನಮ್ಮ ನಾಯಕರು ನಮಗೆ ಕಲಿಸಿಕೊಟ್ಟದ್ದು ಏನಂತ ಹೇಳಿದ್ರೆ, ನಾವು ಮನುಷ್ಯರಾಗಿ ಮನುಷ್ಯತ್ವವನ್ನು ಮೇಲೆತ್ತಿಕೆ ಧರ್ಮವನ್ನು ಬಳಸೋದು. ಇಂದು ನಾವೇನು ಮಾಡ್ತೇವೆ ಅಂದರೆ, ಮನುಷ್ಯತ್ವದ ಬಗ್ಗೆ ನಾವು ಕಡೆಗಣಿಸ್ತೇವೆ, ಕೇವಲ ಒಂದು ಐಡೆಂಟಿಟಿಯ ಒಳಿತುಗಳನ್ನು ನಾವು ಬದಿಗಿಸರಿಸಿದ್ದೇವೆ, ಕೇವಲ ಗುರುತುಗಳನ್ನು ಈ ರೀತಿ ಅವರನ್ನು ಪೋಲರೈಸೇಷನ್ ಮಾಡಲಿಕ್ಕೆ, ನೀನು ಮುಸ್ಲಿಂ ಅವನು ಹಿಂದೂ. ಇದು ಕೇವಲ ಕೆಲವು ವಿಷಯಗಳಿಗಲ್ಲ, ರಾಜಕೀಯ ಲಾಭಕ್ಕೋಸ್ಕರ ಪ್ರತಿಯೊಂದು ವಿಷಯಗಳಲ್ಲಿ ಸಣ್ಣ ಸಣ್ಣ ಅದಕ್ಕೆ ಧರ್ಮಕ್ಕೆ ಯಾವ ಸಂಬಂಧಗಳೇ ಇರುವುದಿಲ್ಲ ಅಂತ ವಿಷಯಗಳನ್ನು ಕೂಡ ರಾಜಕೀಕರಣ ಮತ್ತು ಧಾರ್ಮಿಕ ಸಂಕೇತಗಳನ್ನು ಬಳಸಿ ಅದನ್ನು ಪೋಲರೈಸೇಷನ್ ಮಾಡುವಂತ ಪ್ರಕ್ರಿಯೆಗಳು ಉಂಟು. ಅದು ಇಂದಿನ ಈ ಸಂಕಷ್ಟಕ್ಕೆ ಕಾರಣ. ಆ ರೀತಿಯ ಒಂದು ರೀತಿ ಮುನ್ಮಾದ
ಒಂದಂತ ಭಾವುಕತೆಯನ್ನು ಬಳಸಲಾಗಿದೆ. ಏನಂದ್ರೆ ಭಾವನೆಗಳ ಶೋಷಣೆ, ಕೆರಳಿಸುವುದು, ಅಂದ್ರೆ ಎಮೋಷನಲ್ ಎಕ್ಸ್ಪ್ಲಾಯಿಟೇಷನ್, ಅದನ್ನು ಮಾಡುವಂತ ಅದನ್ನು ಎನ್ಕೇಶ್ ಮಾಡಿಕೊಂಡು ತನ್ನ ಬೇಳೆಯನ್ನು ಬೇಯಿಸುವಂತ, ರಾಜಕೀಯ ಲಾಭಗಳನ್ನು ಪಡೆಯುವಂತ, ಮತ್ತು ಸಾಮಾಜಿಕ ಸ್ಥಾನಮಾನಗಳಿಗೆ ಯಾವ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಿತ್ತು, ಇವತ್ತು ಹಾಳು ಕೆಲಸ ಮಾಡಿ ಅವನ ರಾಜ್ಯ ದೊಡ್ಡ ಲೀಡರ್ ಆಗ್ತಾನೆ, ಯಾರಿಗೋ ನಾಲ್ಕು ಹೊಡೆದವ ಇವತ್ತು ರಾಜಕೀಯದಲ್ಲಿ ಎಂ ಪಿ ಸೀಟ್ಗೆ ನಿಲ್ಲುವಂತಹ ಸ್ಥಾನಕ್ಕೆ ಬರ್ತಾನೆ. ಇಂತಹ ಸ್ಥಾನ, ಈ ವಿಷಯಗಳು ನನಗೆ ಜನರನ್ನು ನೆಗೆಟಿವ್ ವಿಷಯಗಳ ಮೇಲೆ ಒಟ್ಟು ಮಾಡುವಂತಹ ಪ್ರಯತ್ನಗಳೇನಿದೆ ಅದು ಇಂದಿನ ಅಧಪತನಕ್ಕೆ ಕಾರಣ ಅಂತ. ಸರಿ, ಈ ರೀತಿ ಒಂದು ಮಾತು ಹೇಳಿದ್ದು, ಅದು ಎಷ್ಟರ ಮಟ್ಟಿಗೆ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಆ ಮೇನ್ ರೂಟ್ ಕಾಸ್ ಇರೋದೇ ಅಲ್ಲಿ, ಆ ಡಿವಿಷನ್ ಇದೆ ಅಲ್ಲ, ನೀನು ಬೇರೆ ಅವನು ಬೇರೆ, ನೀನು ಹಿಂದೂ ಅವನು ಮುಸ್ಲಿಂ ಅಂತ ಆ ಫೀಲಿಂಗ್ ನಿಜವಾಗಿ ಅದನ್ನು ಹತ್ತಿ ತರುವಂತದಿಲ್ಲ. ಆಚರಣೆಗೂ ಅವರ ಆಚರಣೆ ಬೇರೆ, ನೀನು ಮತ್ತೆ ಅವರಿಬ್ರು ಮನುಷ್ಯರೇ, ಅವರೇನೋ ನಂಬಿ ಬಂದಂತ ಪಾಲನೆ ನಂಬಿಕೆಗಳು ಹಿರಿಯರಿಂದ ಬೇರೆ ಇರ್ಬೋದು, ಅದನ್ನು ಮರೆಮಾಚಿ ನೀನು ಬೇರೆ ಅವನು ಬೇರೆ, ನೀನು ಯಾಕೆ ಅವನಿಗೆ ಕೊಡ್ತಿ, ಅದರಲ್ಲಿ ಬಹುಪಾಲು ಅವನಿಗೆ ಯಾಕೆ ಹೋಗ್ಬೇಕು, ನಿನ್ಗೆ ಸಿಗ್ಬೇಕು ಅಂದ್ರೆ ಈ ತರ ಡಿವಿಸಿವ್ ಪಾಲಿಟಿಕ್ಸ್, ವಿಭಜನಾಕಾರಿ ಡಿವೈಡ್ ಅಂಡ್ ರೂಲ್. ಅದು ನಿಮಿತ್ತ ನಿಮ್ಮ ಮೂಲ ಪ್ರಶ್ನೆ ಉತ್ತರ ಕೊಡ್ತೇನೆ, ಅವರು ಕೊಡ್ಲಿಲ್ಲ. ನೋಡಿ, ನನ್ನ ಬಾಲ್ಯದಲ್ಲಿ ಅತ್ಯಂತ ಬಡತನ ಇತ್ತು ಸಮಾಜದಲ್ಲಿ. ಇದ್ರಿಸ್ ಅವರು ನನಗಿಂತ ಸ್ವಲ್ಪ ಹಿರಿಯರು, ನಾವು ಸರ್ಕಾರಿ ಶಾಲೆಗೆ ನಾನು ಹೋಗಿದ್ದೆ, ನನಗೆ ಅಣ್ಣನದು ದೊಡ್ಡ ತಂದೆ ಮಕ್ಕಳದ್ದು ಇನ್ಯಾರದು ಪುಸ್ತಕ ಡ್ರೆಸ್ಗಳೆಲ್ಲ ಸಿಕ್ತಿತ್ತು, ನನಗೆ 10th class ನಂತರ ಸೈಕಲ್ ಸಿಕ್ಕಿತ್ತು, ನಮಗೆ ಒಂದು ಲಡ್ಡು ಸಿಕ್ಕಿದ್ದು ದೊಡ್ಡ ವಿಷಯ. ಸ್ವಾತಂತ್ರ್ಯಕ್ಕೆ ಒಂದು ಲಡ್ಡು ಕೊಡ್ತಾರೆ, ನಾವು ಬಹಳ ಆಸೆ ಪಡ್ತಿದ್ವಿ ಆ ಲಡ್ಡಿಗೆ. ಮತ್ತು ಈ ದೇವಸ್ಥಾನ ಅಲ್ಲಿ ಇಲ್ಲಿ ಏನಾದರೂ ತಿಂಡಿ ಗಿಂಡಿ ಕೊಡೋದಂದ್ರೆ ನಮಗೆ ಬಹಳ ಆಸೆ ಆಗ್ತಿತ್ತು. ಸೊ ಈಗಿನ ಯುವಕರಿಗೆ ಏನಾಗಿದೆ, ಹುಟ್ಟುವಾಗಲೇ ಕೈಯಲ್ಲಿ ಮೊಬೈಲು, ಎಲ್ಲ ಲಕ್ಸುರಿ ಲೈಫಿಂದ ಅವರಿಗೆ ತಾಳ್ಮೆ ಇಲ್ಲ. ಯಾವುದೋ ಒಂದು ಭಾಷಣವನ್ನು ಕೇಳಿದಾಗ ಅದರ ಕೂಡಲೇ ಅವರು ಮರುಳಾಗ್ತಾರೆ, ಪ್ರಚೋದನೆಗೊಳ್ತಾರೆ. ಯಾಕಂದ್ರೆ ಅವರಿಗೆ ತಪ್ಪು, ಅವ್ರ ಹತ್ರ ಬೇರೆ ವಿಷಯ ಇಲ್ಲ. ನಮಗೆ ನಮ್ಮ ಮನೆಯದು ತಾಪತ್ರೆ, ಇನ್ನೊಂದು ಶಿಕ್ಷಣ, ಕಾಲೇಜು, ಸ್ಕೂಲು. ಆಗಿನ ಕಾಲದ ಯುವಕರಿಗೆ ಅನೇಕ ತೊಂದರೆಗಳಿರ್ತಿತ್ತು, ಮನೆಯ ಕಷ್ಟ ಕಾರ್ಪಣ್ಯಗಳ ಅರಿವಿರ್ತಿತ್ತು, ಹಸಿವಿತ್ತು. ಈಗ ಹೇಳ್ತೇನೆ, ನಮಗೆಲ್ಲ ಬಿಟ್ಟು ಬಿಡ್ತಿದ್ರು, ಈಗ ಅತ್ಯಂತ ಕಾಳಜಿಯಿಂದ ಲಾಲನೆ ಪೋಷಣೆ ಮಾಡಿ ಒಂದು ಏಟು ಕೊಡುವುದಿಲ್ಲ. ನಮಗೆ ಟೀಚರ್ಸ್ ಹೀಗೆ ಹೊಡಿತಿದ್ರು, ಇಲ್ಲಿ ಒಬ್ಬರು ಮಾಸ್ಟ್ರು ಒಟ್ಟೆಗೆ ಬೆರಳಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಿಡ್ತಿದ್ರು, ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು, ಇಷ್ಟು ನಾಗರ ಬೆತ್ತ ಅಂತಿತ್ತು, ಅದರಿಂದ ಹೊಡಿತಿದ್ರು ಟೀಚರ್ಸ್. ಸೊ ಈಗಿನ ಮಕ್ಕಳು ಮತ್ತು ಯುವಕರಿಗೆ ಏನಾಗಿದೆ, ಆ ಕಷ್ಟದ ಅರಿವಿಲ್ಲದ ನಿಮಿತ್ತ ಈ ಕೂಡಲೇ ಪ್ರಚೋದನೆಗೊಳಗಾಗ್ತಾರೆ. ನಾಳೆ ಆಗ್ಬೇಕು ಅವ್ರಿಗೆ, ಪ್ರತಿಯೊಂದು ನಾಳೆ ಆಗ್ಬೇಕು. ಸುಳ್ಳುಗಳನ್ನು ಕೂಡಲೇ ನಂಬ್ತಾರೆ, ಯಾರೋ ಒಬ್ರು ಬಂದು ಏನೋ ಒಂದು ಭಾಷಣ ಮಾಡಿದ ತಕ್ಷಣ ಅದಕ್ಕೆ ಮರುಳಾಗ್ತಾರೆ. ಸೊ ಇದು ಮೂಲ ಕಾರಣ. ಆ ಏನು ತಾಳ್ಮೆ ಇಲ್ಲದ ಜನಾಂಗ ಇದೆ, ದೊಡ್ಡ ಸಮುದಾಯ ಯುವಕ ಇದೆ, ಸುಲಭವಾಗಿ ದಾರಿ ತಪ್ಪಿಸ್ಬೋದು. ಧರ್ಮದ ಹೆಸರಂತೂ ಈಗ ಧರ್ಮ ಬಹಳ ಒಂದು ಉನ್ಮಾದ ಧರ್ಮ ಅಂದ್ರೆ ಅಫೀಮ್ ಆಗಿದೆ, ಹಾಗೆ ಆಗಿದೆ. ಅದರ ಹೆಸರಿನಲ್ಲಿ ಧರ್ಮವನ್ನು ನಿಜವಾಗಿ ಕಲಿಸಿಕೊಡುವುದಿಲ್ಲ, ಧರ್ಮದ ಸಂಪೂರ್ಣ ಸುಳ್ಳು. ಅದು ಒಂದು ಹೇಳಿಕೆಯನ್ನ ಅದರ ಸತ್ಯ ಅಸತ್ಯತೆಯನ್ನು ನೋಡಿಕೊಳ್ಳುವಂತ ಪರಿಕರ, ಯಾಕಂದ್ರೆ ಫಾಸ್ಟ್ ಫುಡ್ಡಿನ ಮಕ್ಕಳು. ಹೌದು, ತಾಳ್ಮೆ ಇಲ್ಲ ಮತ್ತು ಕಷ್ಟದ ಅರಿವಿಲ್ಲ. ಈಗ ಮನೆಯಲ್ಲಿ ತಂದೆ ತಾಯಿ ಕಷ್ಟ ನೋಡಿ, ಮನೆಯಲ್ಲಿ ತಾಪತ್ರಯಗಳು, ಕಷ್ಟಗಳು, ಬಡತನಗಳು ಇದ್ದಂಥ ಸಂದರ್ಭದಲ್ಲಿ ಧರ್ಮ ರಾಮ ಗೋವು ಎಲ್ಲ ಮತ್ತೆ ಮಾತಾಡುವ ಹೇಳ್ತಾರೆ. ಈಗ ಮನೆಯಲ್ಲಿ ಅನುಕೂಲ ಇದೆ, ಎಲ್ಲ ರೀತಿಯ ಸೌಲಭ್ಯಗಳ ನಡುವೆ ಯುವಕರು ಬೆಳೆದಿರ್ತಾರೆ. ಸೊ ಅವರು ಸಹಜವಾಗಿ ಇಂಥದ್ದಕ್ಕೆ ಆಕರ್ಷಿತರಾಗ್ತಾರೆ. ಆಮೇಲೆ ಗೊತ್ತಾಗ್ತದೆ ಅವರಿಗೆ, ಈಗ ಅನೇಕ ಜನ ಬಾಳು ಹಾಳು ಮಾಡಿಕೊಂಡವರು, ಕಾನೂನನ್ನು ಕೈಗೆ ತಗೊಂಡು ಮೈ ಮೇಲೆ ಕೇಸ್ ಹಾಕೊಂಡವರು ಆಮೇಲೆ ಮಾತಾಡ್ತಾರೆ. ಈಗ ನಮ್ಮ ಹಿಂದೆ ಇವರಿದ್ದಾರೆ, ಅವರಿದ್ದಾರೆ. ನಮ್ಮ ನಾಡ್ದು ಕಾರ್ಯಕ್ರಮಕ್ಕೆ ಒಬ್ರು ಮಹೇಂದ್ರ ಕುಮಾರ್ ಅಂತ ಬರ್ತಾರೆ. ಅವರು ಒಂದು ಸಂದರ್ಭದಲ್ಲಿ ಬಜರಂಗ ದಳದ ಸಂಚಾಲಕರು ಆಗಿದ್ರು, ಚರ್ಚ್ ಅಟ್ಯಾಕ್ನಲ್ಲಿ ಮುಂಚೂಣಿಯಲ್ಲಿ ಇದ್ರು. ಈಗ ಅವರು ತನ್ನ ನೋವನ್ನ ಒತ್ತಿ ಒತ್ತಿ ಹೇಳಿ, ತನ್ನ ಒಂದು ಹಿಂದೆ ನನಗೆ ಆದಾಗೆ ಬೇರೆ ಆಗಬಾರದು ಎಂಬುದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಈಗ ಮಹೇಂದ್ರ ಕುಮಾರ್ ಧೈರ್ಯದಲ್ಲಿ ಬಹಿರಂಗವಾಗಿ ಹೇಳ್ತಾರೆ ವೇದಿಕೆ ಮೇಲೆ. ನನಗೆ ತುಂಬಾ ಜನ ಪರಿಚಯ ಇದೆ, ಖಾಸಗಿಯಾಗಿ ಅನೇಕ ಜನ ಹೇಳ್ತಾರೆ ಇದನ್ನೆಲ್ಲ ನಂಬಿ ನನ್ನ ಲೈಫ್ ಹಾಳಾಯಿತು ಅಂತ. ನಾನಿದು ಬರೀ ಹಿಂದೂ ಧರ್ಮಕ್ಕೆ ಅಂತಲ್ಲ, ಬೇರೆ ಧರ್ಮ ಎಲ್ಲ ಧರ್ಮದಲ್ಲೂ ಭಯೋತ್ಪಾದನೆ. ಮತ್ತು ಈಗ ನಾನು ಒಂದು ಯಾವುದೋ ಒಂದು ಟೆರರಿಸ್ಟ್, ಅವರು ಮುಸ್ಲಿಂ ಮೂಲಭೂತವಾದಿ ಸಂಘಟನೆಯ ಒಬ್ಬ ಮಾನವ ಸುಸೈಡ್ ಬಾಂಬ್ ಹೋಗುವ ಮೊದಲು ಆ ತಾಯಿ ಮತ್ತು ಮಗನದ್ದು ಟೆಲಿಫೋನಿಕ್ ಕನ್ವರ್ಸೇಷನ್ ಒಂದು ಪೇಪರಲ್ಲಿ ಬಂದಿತ್ತು. ನೋಡಿ ಎಷ್ಟು ಅಫೀಮ್ ಅವರ ತಲೆಯಲ್ಲಿ ಇರ್ತದೆ ಹೇಳಿದರೆ, ತಾಯಿ 9 ತಿಂಗಳು ಹೊಟ್ಟೆಯಲ್ಲಿದ್ದ ಮಗು ಬೆಳೆಸಿ 18-20 ವರ್ಷದ ಹುಡುಗನನ್ನು ಸಾಯಲಿಕ್ಕೆ ಕಳಿಸ್ತಾಳೆ ಧರ್ಮರಕ್ಷಣೆ ಅಂತ.
ನೀನು ಇವತ್ತು ದೇವರ ಹತ್ರ ಹೋಗ್ತಾ ಇದ್ದಿ, ನೀನು ಏನು ತಿನ್ನು, ನೀನು ಬ್ರೆಡ್ ತಿನ್ನು, ಈ ಥರ ಸಂಭಾಷಣೆ ಆ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ಅಂದರೆ ಅವರ ತಲೆ, ಅವರ ಮನಸ್ಸು ಎಷ್ಟು ವಿಷಮಯ ಆಗಿರ್ತದೆ ನೀವು ಆಲೋಚನೆ ಮಾಡಿ. ಸೊ ಈಗ ಮೊನ್ನೆ ಪುಲ್ವಾಮಾದಲ್ಲಿಯೂ ದಾಳಿ ಆಯಿತು. ಸೊ ಇಡೀ ಪ್ರಪಂಚ ಇದರಿಂದ ನರಳತಾ ಇದೆ. ಮೂಲಭೂತವಾದ ಏನಿದೆ ಫಂಡಮೆಂಟಲಿಸಮ್, ಆದರೆ ನಮ್ಮ ವ್ಯಾಪ್ತಿಯಲ್ಲಿ ನಾವೇನು ಮಾಡಲಿಕ್ಕೆ, ನಾನು ಇಡ್ರಿಸ್ ಉಡೆ ನಾವು ಉಡುಪಿಯಲ್ಲಿ ನಮ್ಮದೊಂದು ಕಾರ್ಯವ್ಯಾಪ್ತಿಯಲ್ಲಿ ನಾವೇನು ಮಾಡಲಿಕ್ಕಾಗ್ತದೆ ಅದನ್ನು ನಾವು ಮಾಡುವ ಒಂದು ಸ್ವಲ್ಪ ಬದಲಾವಣೆಯನ್ನು ತರುವ ನಮ್ಮ ಕರ್ತವ್ಯ ಏನು, ಒಂದು ಸೌಹಾರ್ದತೆ ಬೀಜವನ್ನು ಬಿತ್ತುವ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹೌದು, ಅದನ್ನು ಮಾಡಿ. ನಾಳೆ ಗಿಡ ಆಗ್ಬೋದು, ನಾಡಿದ್ದು ಮರ ಆಗ್ಬೋದು, ಒಂದು ಆಶಾವಾದಿ ನಮಗೆ ಇದೆ. ಅದೇ ನಮ್ಮ ಆಸೆ. ಸರಿ, ಹೀಗೆ ಮುಂದುವರಿದರೆ ನಾನು ನೀನು ಅಂತ ಮುಂದುವರಿದರೆ ಒಬ್ಬ ಮುಸ್ಲಿಂ ವೈದ್ಯ ಹಿಂದೂ ರೋಗಿ, ನಾನು ಆಪರೇಷನ್ ಮಾಡೋಲ್ಲ, ಒಬ್ಬ ರಿಕ್ಷಾ ಚಾಲಕ ಹಿಂದೂ, ಮುಸ್ಲಿಂ ಯಾರೋ ಗರ್ಭಿಣಿ ಮಹಿಳೆ, ನಾನು ಕೊಂಡೋಗೋದಿಲ್ಲ ಬುರ್ಕದ ನೋಡಿದಾಗೆ, ಇದು ಮುಂದುವರಿಯುತ್ತಾ ಹೋದರೆ ಭಾರತ ಎತ್ತ ಸಾಗ್ಬೋದು ಇದ್ರಿಸ್ ಸರ್. ಅದಕ್ಕೆ ನಮ್ಮಂಥವರು ಇದರ ವಿರುದ್ಧ ಹೋರಾಟ ಮಾಡಿದ್ರು. ನಾನು ರಾಜಕೀಯ ಕ್ಷೇತ್ರಕ್ಕೆ ಇಷ್ಟು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಮೂಲ ಕಾರಣವೇ ಕೋಮುವಾದದ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಮತ್ತೆ ಬರೀ ಡೆವಲಪ್ಮೆಂಟಲ್ ಇಶ್ಯೂಸ್ ಆದರೆ ನನಗೆ ಅಷ್ಟು ನನಗೆ ಇದೆ. ಯಾಕಂದ್ರೆ ನಾವು ಮೊದಲು ಮಾನವರಾಗೋಣ, ಹೌದು, ಮತ್ತೆ ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಹುಡುಕೋಣ ಅಂತ ಇದ್ರಿ ಸರ್. ಇದು ಇದನ್ನು ಯಾರು ಸಾಮಾನ್ಯ ಜ್ಞಾನ ಇದ್ದವನಿಗೆ ಗೊತ್ತು, ಇದು ಪತನದ ದಾರಿಗೆ ತಗೊಂಡು ಹೋಗುವಂಥದ್ದು ಅಂತ. ಯಾಕಂತ ಹೇಳಿದರೆ ಯಾರೇ ಒಬ್ಬ ಮುಸ್ಲಿಂ ಅವನು ದೇಶಕ್ಕೆ ಆಗುವ ನಷ್ಟವನ್ನು ಅವನು ಸಂತೋಷ ಪಡುವುದಿದ್ರೆ ಅದು ಅವನಿಗೆ ಅವನ ಮಾನಸಿಕ ಅಂತ ಅವನೇ ಎಷ್ಟು ಸಂಕುಚಿತವಾಗಿದೆ ಎಂದು ಹೇಳಿ. ಯಾಕಂತ ಹೇಳಿದರೆ ಇಲ್ಲಿಗ ಉಡುಪಿಯಲ್ಲಿ ಒಂದು ಬಾಂಬ್ ಇದ್ರೆ ಹೊರದೇಶದವನದು, ಅಲ್ಲಿ ಅಮೃತ ಶೇಣೆ ಮಾತ್ರ ಸಾಯುವುದಲ್ಲ, ಇದ್ರಿಸ್ ಕೂಡ ಸಾಯ್ತಾನೆ ಇಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಯಾರು ಬಯಸುವುದಿಲ್ಲ, ಅದನ್ನೊಂದು ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಲಿಕ್ಕೆ ಮಾಡಲಾಗ್ತಾ ಇದೆ. ಇದು ಇದಾಗಬಾರ್ದು ಆದ ರೀತಿಯಲ್ಲಿ. ಮತ್ತೆ ಭಯೋತ್ಪಾದನೆ ಉಂಟಲ್ಲ, ಅದರ ವ್ಯಾಖ್ಯೆ ನಡೀಬೇಕು. ಎಲ್ಲೋ ಯಾರೋ ಒಂದು ಬಾಂಬ್, ಅದು ಮಾತ್ರ ಭಯೋತ್ಪಾದನೆ, ಜನರಿಗೆ ಭಯವನ್ನು ಹುಟ್ಟಿಸುವಂಥ ವಾತಾವರಣವನ್ನು ನಿರ್ಮಿಸುವುದು, ಅದು ಯಾವುದೇ ಅದರ ರೂಪ ಯಾವುದೇ ಇರ್ಬೋದು, ಅದು ಬಾಂಬ್ ಹಾಕಬಹುದು, ಬೇರೆ ಯಾವುದರಲ್ಲಿ ಇರಬಹುದು, ಬಾಂಬಿನಂತಹ ಮಾತುಗಳನ್ನು ಹಾಕಿ ಕೆರಳಿಸಬಹುದು, ಅದರ ಇಫೆಕ್ಟ್ ಕೂಡ ಅಷ್ಟೇ. ಗಲಭೆಗಳನ್ನು ಕೊಮುಗಳನ್ನು ಸೃಷ್ಟಿ ಹಾಕಿಸುವುದರ ಮೂಲಕ ನರಸಂಹಾರವನ್ನು ಸಾವಿರಗಟ್ಟಲೆ ಮಾಡಿ ಮತ್ತೊಂದು ಸಮುದಾಯವನ್ನು ಭಯ ಹುಟ್ಟಿಸುವಂತಹದ್ದು, ಇದು ಕೂಡ ಒಂದು ರೀತಿಯ ಭಯೋತ್ಪಾದನೆ. ಈ ಭಯೋತ್ಪಾದನೆಗೆ ವಿವಿಧ ರೂಪಗಳಿದೆ. ಇದು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಈ ಅದಕ್ಕೆ ಇದು ತುಂಬಾ ಮಲ್ಟಿ ಡೈಮೆನ್ಷನ್ ಅಂತ ಹೇಳ್ತಾರೆ, ಅದು ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಭಯೋತ್ಪಾದನೆಗೆ ವ್ಯಾಖ್ಯೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದರೆ, ನಾವೀಗ ಇದು ಯಾವ ರೀತಿಯಲ್ಲಿ ಇಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಶ ಪ್ರೇಮ ಉಂಟು, ಅದು ಈ ದೇಶದ ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಆಗಬೇಕು. ಸರಿ, ಅದರಲ್ಲಿ ಒಂದು ಸಮುದಾಯ, ಒಂದು ಏರಿಯಾ, ಒಂದು ರೀಜನ್, ಇಲ್ಲಿ ಹಿಂದೂಗಳ ಅಭಿವೃದ್ಧಿಯೂ ಆಗಬೇಕು, ದಲಿತರ ಅಭಿವೃದ್ಧಿ ಆಗಬೇಕು, ಮುಸ್ಲಿಮರ ಅಭಿವೃದ್ಧಿ, ಬ್ರಾಹ್ಮಣರ ಅಭಿವೃದ್ಧಿಯೂ ಆಗಬೇಕು, ಎಲ್ಲರದ ಅಭಿವೃದ್ಧಿ ಆಗಬೇಕು. ಎಲ್ಲರೂ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಹೊಂದಿದೆ ದೇಶ. ಜಪಾನಿನಲ್ಲಿ ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳಿದರೆ ಅದರಲ್ಲಿ ಒಂದು ವರ್ಗ ಅಭಿವೃದ್ಧಿ ಹೊಂದದೆ ಮತ್ತೊಂದು ವರ್ಗ ಅಭಿವೃದ್ಧಿ ಹೊಂದಿದೆ ದೇಶ ಅದು ಅಭಿವೃದ್ಧಿ ಹೊಂದಿದ್ದಲ್ಲ. ಅದು ಎಲ್ಲರೂ ಅಭಿವೃದ್ಧಿ ಹೊಂದಬೇಕು, ಎಲ್ಲರೂ ಸುಭಿಕ್ಷ ಹೊಂದಿರಬೇಕು, ಎಲ್ಲ ಸಂತೋಷದ ಜೀವನವನ್ನು ನಡೆಸಬೇಕು. ನಮ್ಮ ದೇಹ ಇದ್ದಾಗೆ, ದೇಹದಲ್ಲಿ ನಮ್ಮ ಕೈ ಕಾಲುಗಳಿಗೆ ಊನ ಬಂದು ಇದು ಮಾಡಿದರೆ ಇಡೀ ಬಾಕಿ ಇದ್ದು ಬೆಳೆದವಣಿಗೆ ಆದರೆ ಅದೇನು ಪ್ರಯೋಜನ ಇಲ್ಲ. ಆದ್ದರಿಂದ ಇದು ಯಾವ ರೀತಿಯ ಮಾನಸಿಕತೆ ಹೋಗ್ತಾ ಅಂದರೆ ಇದು ಪತನದ ಮಟ್ಟಿಗೆ ಹೋಗುವಂಥ ಮಾನಸಿಕತೆ. ಸರಿ, ಅಮೃತಣಿಯವರೇ, ನೋಡಿ, ಈ ಸಹಬಾಳ್ವೆ ಎಂಬುದು ಈ ಉಡುಪಿಯಲ್ಲಿ ನಾವು ಅಧ್ಯಕ್ಷರ ನೆಲೆಯಲ್ಲಿ ಇದು ಯಾವಾಗ ಹುಟ್ಟಿಕೊಂಡಿತ್ತು, ಇದರಿಂದ ಸರ್ವಜನೋತ್ಸವ ಯಾಕೆ ಮಾಡಬಹುದೆಂಬ ಕಲ್ಪನೆ ಹುಟ್ಟಿಕೊಂಡಿತ್ತು? ಅದಕ್ಕೆ ಉತ್ತರ ಕೊಡುವ ಮೊದಲು ನನಗೆ ಒಂದು ವಾಕ್ಯ ಹೇಳಬೇಕಂತ ಅನಿಸಿತು. ಒಂದು ಸೂಕ್ಷ್ಮ ವಿಚಾರ ತಪ್ಪು ರೀತಿಯಲ್ಲಿ ಜನರಿಗೆ ಬಿತ್ತಿಸ್ತಾ ಇದ್ದಾರೆ. ಇಲ್ಲಿ ಈಗ ಸೈದ್ಧಾಂತಿಕವಾದಂತಹ ಏನು ಚರ್ಚೆ ಇದೆ, ಅದು ಜಾತ್ಯತೀತವಾದಿಗಳ ಮತ್ತು ಕೋಮುವಾದಿಗಳ ನಡುವೆ, ಅದನ್ನು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇದ್ದ ಹಾಗೆ ಬಿಂಬಿಸ್ತಾ ಇದ್ದಾರೆ. ಈಗ ಉದಾಹರಣೆಗೆ, ನಿನ್ನೆ ನಾನು ಸ್ವಲ್ಪ ಕಾಂಗ್ರೆಸ್ ಅಲ್ಲ, ನಾನು ಪೊಲಿಟಿಕ್ಸ್ ಮಾತಾಡಬೇಕಾಗ್ತದೆ. ನಿನ್ನೆ ನಾನು ನಳಿನ್ ಕುಮಾರ್ ಕಟೀಲಿದ್ದು ಒಂದು ಭಾಷಣ ನೋಡಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಜಯ್ ಒಪ್ಪುವ ಅವನು, ಅವರು ಎಂ ಪಿ, ಭಾರತ್ ಮಾತಾಕಿ ಜೈ, ಮತ್ತು ನರೇಂದ್ರ ಮೋದಿಕಿ ಜೈ ಹೇಳಿದರು. ಆಮೇಲೆ ಸಿಯಾಪತಿ ರಾಮಚಂದ್ರಕಿ ಅದೆಲ್ಲ ಶುರು ಮಾಡಿದರು. ನೋಡಿ, ನಾವು ಕೂಡ ರಾಮನ ಭಕ್ತರು, ನಾವು ದೇವಸ್ಥಾನದಲ್ಲಿ ಅದನ್ನು ಹೇಳ್ತೇವೆ. ಒಂದು ರಾಜಕೀಯ ಪಕ್ಷದ ವೇದಿಕೆಯಲ್ಲಿ ಅದನ್ನು ಯಾಕೆ ಹೇಳಬೇಕು? ಈಗ ನಾನು ಇದನ್ನು ಇಲ್ಲಿ ಪ್ರಶ್ನೆ ಮಾಡಿದ ಕೂಡಲೇ ಬಹುತೇಕ ಜನರಿಗೆ ಉರಿತದೆ ನನ್ನ ಮೇಲೆ, ನಾನು ಹಿಂದೂ ವಿರೋಧಿ ಅಂತ ಆಗ್ತದೆ. ಸೊ ಇಲ್ಲಿ ತಪ್ಪು ಕಲ್ಪನೆ ಏನಾಗಿದೆ ಹೇಳಿದರೆ, ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸುವವರು ಮತ್ತು ಇನ್ನೊಂದು ಸಿದ್ಧಾಂತವನ್ನು ಪ್ರತಿಪಾದಿಸುವವರ ನಡುವೆ ಇದ್ದಂತಹ ಚರ್ಚೆಯನ್ನು
ಎರಡು ಧರ್ಮದ ನಡುವೆ ಇರುವಂತಹ ವೈಷಮ್ಯ ಎಂಬ ರೀತಿಯಲ್ಲಿ ಜನರಿಗೆ ಕೊಟ್ಟಿದ್ದಾರೆ. ಸರಿ, ಒಂದು ನಿಮಿಷದ ಅವಕಾಶ ಇದೆ. ನನ್ನ ಮೂಲ ಪ್ರಶ್ನೆ ಇತ್ತು, ಸಹಬಾಳ್ವೆ ಉಡುಪಿಯಲ್ಲಿ ಹೇಗೆ ಹುಟ್ಟಿತು? ಸಹಬಾಳ್ವೆ ಉಡುಪಿಯಲ್ಲಿ ಒಂದು ಕೆಲವು ಸಮಾನ ಮನಸ್ಕರು ಒಂದು ಸಣ್ಣ ಸಭೆ ಕರೆದು ಒಂದು ಚಿಂತನೆ ನಡೆಸಿ ಈ ದೇಶದಲ್ಲಿ ಇದ್ದಂಥ ಪ್ರಕ್ಷುಬ್ಧ ವಾತಾವರಣದ ಸಂದರ್ಭದಲ್ಲಿ ನಾವು ಒಂದು ಸಮಾನತೆಯ ಸಂದೇಶವನ್ನು ಸಾರಬೇಕು ಅಂತ ಹೇಳಿದರು. ಹಾಗೆ ಇನ್ನೊಂದು ಸಭೆ ನಡೆದು ಅದಕ್ಕೊಂದು ಸ್ವಲ್ಪ ರೂಪುರೇಷೆಯನ್ನು ಕೊಟ್ಟು ನನ್ನನ್ನು ಅದರ ಒಂದು ಅಧ್ಯಕ್ಷ ಅಂತ ಮಾಡಿದರು. ಮತ್ತು ಕಾಂಗ್ರೆಸ್ನ ಧುರೀಣರು ವಿನಯ್ ಕುಮಾರ್ ಸೊರ್ಕೆ, ಪ್ರಮೋದ್ ಮಧ್ವರಾಜ್, ಗೋಪಾಲ್ ಭಂಡಾರಿ, ರಾಕೇಶ್ ಮಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. JDSನ ಜಿಲ್ಲಾಧ್ಯಕ್ಷರು, ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾಧ್ಯಕ್ಷರು, ಮತ್ತು ಮುಸ್ಲಿಂ ಒಕ್ಕೂಟ, ಕ್ರಿಶ್ಚಿಯನ್ ಒಕ್ಕೂಟ, ಮತ್ತು ದಲಿತ ಸಂಘರ್ಷ ಸಮಿತಿಯವರು, ಮತ್ತು ಬೇರೆ ಬೇರೆ ಜಾತಿ ಸಮುದಾಯದ ವಿಶ್ವಕರ್ಮ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲರೂ ಇದರಲ್ಲಿ ಇದ್ದಾರೆ. ಆದರೆ ಒಂದು ಚಿಂತನೆಯನ್ನು ಒಪ್ಪುವವರು ಮಾತ್ರ ಇದಕ್ಕೆ ಬಂದು ಸೇರಿಕೊಳ್ತಾ ಇದ್ದಾರೆ. ನಾವು ಬಹಿರಂಗವಾಗಿ ಎಲ್ಲರಿಗೆ ಮುಕ್ತ ಅವಕಾಶ ಕೊಟ್ಟಿದ್ವಿ. ಆದರೆ ನಾನು ಆಗ ಹೇಳಿದಲ್ಲ, ನಾವು ಸ್ವಲ್ಪ ಕಾಂಗ್ರೆಸ್ನವರು ಅಂತೇಳಿ ಕೆಲವರಿಗೆ ಅಲರ್ಜಿ ಆ ಥರ ಎಲ್ಲ ಇರುತ್ತೆ. ಬಟ್ ಸರಿ ಸರಿ ಓಕೆ ಸರಿ, ಇದ್ರಿಸ್ ಉಡೆಯವರೇ, ಒಂದೇ ಒಂದು ನಿಮಿಷದಲ್ಲಿ ನಮ್ಮ ವೀಕ್ಷಕರನ್ನು ನಾಡಿದಿನ March 17 17:00 ರಾಯಲ್ ಗಾರ್ಡನ್ಸ್ನಲ್ಲಿ ಆಗುವಂಥ ಸರೋಜನೋತ್ಸವ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ಆಹ್ವಾನವನ್ನು ನೀಡ್ತೀರಿ? ಇದು ನಾಳೆ ಇದು ಬರುವ ಆಗುವಂಥ ಈ ಸಾರ್ವಜನಿಕ ಸರ್ವಜನೋತ್ಸವ ಉಂಟು. ಅದು ಯಾಕೆ ಅಂತ ಹೇಳಿದ್ರೆ ಈ ನಮ್ಮ ನಾಡಿನ ಅದು ಯಾವ ಸಂಸ್ಕೃತಿ ಅದರ ಇತಿಹಾಸ ಉಂಟು ಅದರ ಪ್ರತಿಫಲನ. ಆದ್ದರಿಂದ ಆ ಹಿಂದಿನ ವೈಭವವನ್ನು, ಆ ರೀತಿಯ ಸಾಮರಸ್ಯವನ್ನು, ಪರಸ್ಪರ ಸಹಬಾಳ್ವೆಯನ್ನು ಜೀವಿಸುವಂಥ ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ನೀವು ಇದಕ್ಕೆ ಬರಬೇಕು ಅಂತ ನಾನು ಆಮಂತ್ರಿಸ್ತೇನೆ. ಸರಿ, ಇಬ್ಬರು ಕೂಡ ಅಮೃತ್ ಶೆಣೈ ಸಹಬಾಳ್ವೆ ಉಡುಪಿ ಇದರ ಅಧ್ಯಕ್ಷರು, ಇದ್ರಿಸ್ ಉಡೆ ಸಾಮಾಜಿಕ ಕಾರ್ಯಕರ್ತರು, ತಾವು ಬಂದು ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಜನರು, ನಮ್ಮ ಪರಿಸರ, ನಮ್ಮ ದೇಶ ಈಗಿನ ಪ್ರಸ್ತುತ ಕಾಲದಲ್ಲಿ ಎತ್ತ ಸಾಗುತ್ತಿದೆ, ಏನು ಆಗಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ, ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾರಬೇಕು ಎಂಬುದಾಗಿ ತಮ್ಮ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿಕೊಂಡಿದ್ದೀರಿ. ಸ್ಟುಡಿಯೋಕ್ಕೆ ಬಂದದಕ್ಕೆ ತಮಗೆ ಸ್ಟುಡಿಯೋ ಪರವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ನಾವು ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಮುಂದಿನ ಸೋಮವಾರ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.